ललाटपटले वक्षस्थले कौस्तुभं नासाग्रे नवमौक्तिकं करतले वेणुकरे कंकणं सर्वांगे हरिचंदनं सुललितं कंठे च मुक्तावली गोपस्त्री परिवेष्टितो विजयते गोपालचूडामणि वंशी विभूषितकरान्नमनीरदाभात् पीताम्बरादरुणबिम्बफलाधरोष्ठात् पूर्णेन्दुसुन्दरमुखादरविन्दनेत्रात् पूर्णेन्दुसुन्दरमुखादरविन्दनेत्रात् कृष्णात् परं किमपि तत्त्वमहं न जाने कृष्णात् परं किमपि तत्त्वमहं न जाने। ओम बाध्यमानोपि मद्भक्तो विजय विषयैरजितेन्द्रियः प्रायः प्रगल्भया भक्त्या विषयैर्नाभिभूयते। ನನ್ನ ಭಕ್ತ ಜಿತೇಂದ್ರಿಯನಲ್ಲ, ಭಗವಂತ ಶ್ರೀಕೃಷ್ಣ ಹೇಳ್ತಾನೆ. ನನ್ನ ಭಕ್ತ ಇನ್ನೂ ಜಿತೇಂದ್ರಿಯನಲ್ಲ ಅಂದರೆ ಇನ್ನೂ ಜಿತೇಂದ್ರಿಯ ಅಂದ್ರೇನು? ಇಂದ್ರಿಯಗಳಿಂದ ಆಗುವ ಜಯಾಪಜಯಗಳು, ಸುಖ ದುಃಖಗಳನ್ನು ಸಹಿಸಿಕೊಳ್ಳುವಂಥ ಶಕ್ತಿ ಬಂದಿಲ್ಲ ಅಂಥವನಿಗೆ ಬಾಧ್ಯಮಾನೋಪಿ, ಸುತ್ತು ಇರುವ ಪರಿಸ್ಥಿತಿಗಳು ಅವನನ್ನು ಪೀಡಿಸ್ತವೆ, ತೊಂದರೆ ಕೊಡ್ತವೆ, ಹಿಂಸೆ ಮಾಡ್ತವೆ, ದುಃಖವನ್ನುಂಟು ಮಾಡ್ತವೆ. ಬಾಧ್ಯಮಾನೋಪಿ ಮದ್ಭಕ್ತ, ಅವನು ಭಕ್ತನೇ ಆದರೆ ಭಕ್ತಿ ಇನ್ನೂ ಸಾಧಕನೇ ಹೊರತು ಪೂರ್ಣಗೊಂಡಿಲ್ಲ, ಪೂರ್ಣತ ಬಂದಿಲ್ಲ. ಅಂಥ ಸಾಧಕನಿಗೆ ವಿಷಯ ರಜಿತೆ ಬಾಧ್ಯಮಾನೋಪಿ ಜಿತೇಂದ್ರಿಯನಾಗಲಿ ಆಗದಿರುವುದರಿಂದ ವಿಷಯಗಳು ಪೀಡಿಸ್ತಾ ಇದ್ದರೆ ಮರದಕ್ಕೆ ಪರಿಹಾರವೇನು? ಇಲ್ಲಿ ಹೇಳ್ತಾರೆ ನೋಡಿ, ಇನ್ನೂ ಭಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳುವುದೇ ಅದಕ್ಕೆ ಪರಿಹಾರ. ಯಾವ ಭಕ್ತಿಯಿಂದ ಭಗವಂತನನ್ನು ನಂಬಿಕೊಂಡು ಶಕ್ತಿಯಿಂದ, ಶಕ್ತಿ ಅಂದರೆ ಮನಸ್ಸಿಗೇನೋ ಒಂದು ಧೈರ್ಯ ಬಂತಲ್ಲ, ಧೈರ್ಯ ಅಂದ್ರೇನು? ಮನಸ್ಸು ವಿಚಲಿತವಾಗದಿರುವುದೇ ಧೈರ್ಯ, ಅದೇ ಶಕ್ತಿ. ಎಲ್ಲ ಶಕ್ತಿಕ್ಕಿಂತ ದೊಡ್ಡ ಶಕ್ತಿ ಯಾವುದು? ಪರಿಸ್ಥಿತಿ ಏನೇ ಆಗಲಿ, ಏನೇ ತೊಂದರೆ ಕೊಡಲಿ, ಅದರಿಂದ ವಿಚಲಿತನಾಗದೇ ಇರುವುದೇ ಶಕ್ತಿ, ಬೇರೆ ಇನ್ನೇನು ಶಕ್ತಿ? ಆದ್ದರಿಂದ ಪ್ರಗಲ್ಭಯ ಭಕ್ತಿ ಅಂಥವನಿಗೆ ಇನ್ನೂ ವಿಷಯಗಳು ಪರಿಸ್ಥಿತಿಗಳು ತೊಂದರೆ ಕೊಡ್ತಾ ಇವೆ, ಅವರಿಗೆ ಪರಿಹಾರವೇನು ಅಂದರೆ ಇನ್ನೂ ಭಕ್ತಿಯನ್ನು ಹೆಚ್ಚು ಮಾಡ್ಕೊಳ್ತಾನೇ ಇರುವುದು, ಮಾಡ್ಕೊಳ್ತಾನೇ ಇರುವುದು, ಭಕ್ತಿಯಲ್ಲೇ ನಿಂತಿರುವುದು. ಅದೇ ಮುಂದುವರಿಯುತ್ತಾ ಬರೆಯುತ್ತಾ ಭಕ್ತೇ ತನಗೆ ಸಹಿಸುವ ಶಕ್ತಿಯನ್ನುಂಟು ಮಾಡುತ್ತದೆ. ಭಕ್ತೇ ನಮಗೆ ಸಹಿಸುವ ಶಕ್ತಿಯನ್ನು ಉಂಟು ಮಾಡುತ್ತದೆ, ಅದೇ ಧೈರ್ಯ. ಧೈರ್ಯ ಅಂದ್ರೇನು? ಸಹನ. ಸಹನ ಅಂದ್ರೇನು? ಶಕ್ತಿ. ಅಂದರೆ ಭಕ್ತಿಯ ಬಲದಿಂದ ವಿಷಯಗಳ ತೊಂದರೆ, ಪರಿಸ್ಥಿತಿ, ಪ್ರಪಂಚ, ನಾಮರೂಪಗಳ ತೊಂದರೆ ತನಗೆ ಉಂಟಾಗಲ್ಲ. ಮನಸ್ಸನ್ನು ನಾನು ಅನ್ಕೊಂಡರೆ, ಮನಸ್ಸಿನಲ್ಲಿ ಅಭಿಮಾನವಿಟ್ಕೊಂಡರೆ ಒಂದು ಜೀವನ ಆಗುತ್ತಾನೆ, ಆವಾಗ ದುಃಖ ತಪ್ಪಲ್ಲ. ಮನಸ್ಸು ನಾನಲ್ಲ ಎಂದು ಬಿಟ್ಟು ಎಷ್ಟೆಷ್ಟು ಬಿಡುತ್ತಾನೋ, ತಾನು ತನಿನಿದ್ದೆಯಲ್ಲಿ ಹೇಗಿದ್ದೀನೋ ಹಾಗೆ ನಾನಿದ್ದೇನೆ ಎಂದು ಎಷ್ಟೆಷ್ಟು ಗೊತ್ತಾಗ್ತದೋ ಅಷ್ಟು ಎಚ್ಚರದಲ್ಲಿ, ಎಚ್ಚರದ ಮನಸ್ಸನ್ನು ಬಿಟ್ಟು ಬಿಡ್ತಾನೆ. ಅಷ್ಟು ಅವರಿಗೆ ಕನಸಿನಿಂದ ಎದ್ದವನಿಗೆ ನೋಡಿ
ಕನಸಿನಲ್ಲಿ ಆಗಿರುವ ಘಟನೆಗಳು ತೊಂದರೆ ಕೊಡ್ತವೆ. ಕನಸಿನಿಂದ ಎಚ್ಚೆತ್ತವನಿಗೆ ಕನಸಿನ ಘಟನೆಗಳು ತೊಂದರೆ ಕೊಡಲ್ಲ, ಏಕೆ ಅವಿಲ್ಲವೇ ಇಲ್ಲ. ಹಾಗೆ ಎಚ್ಚರದಿಂದ ಎದ್ದವನು ತನಿನಿದ್ದೆಯಲ್ಲಿ ಇದ್ದ ಹಾಗಿರುತ್ತಾನೆ. ಅದರಿಂದ ಇಲ್ಲಿ ಆಗಿರುವ ಘಟನೆಗಳು, ಆಗುತ್ತಿರುವ ಘಟನೆಗಳು ಅಲ್ಲಿ ತನಗೆ ಆ ಮಟ್ಟದಲ್ಲಿರುವ ತನ್ನನ್ನು ಏನು ತೊಂದರೆ ಕೊಡಲ್ಲ. ಅದೇ ಇಂದ್ರಿಯ ನಿಗ್ರಹ, ಅದೇ ಸಹನ, ಅದೇ ಭಕ್ತಿ. ಭಕ್ತಿಯಿಂದ ಸಹನ ನಿಗ್ರಹ ಬರುತ್ತದೆ, ನಿಗ್ರಹದಿಂದ ಸಹನವಾಗುತ್ತದೆ. ಅಲ್ಲಿ ನೋಡಿ, ಸಹನ, ನಿಗ್ರಹ, ಭಕ್ತಿ ಮೂರು ಒಂದೇ ಆಗ್ತವೆ. ಅಂದರೆ ನಾನು ಮನಸ್ಸಿಗೆ ಅಂಟುಕೊಂಡಿದ್ದೀನಲ್ಲ, ವ್ಯಕ್ತಿಯಾಗಿದ್ದೇನೆ, ಜೀವನ ಆಗಿದ್ದೇನೆ. ತನ್ನ ಜೀವಭಾವವನ್ನು ಬಿಡುತ್ತಾ ಇರುತ್ತಾನೆ. ನಾನು ನನ್ನದು ಅಭಿಮಾನ ಕರಗಿ ಹೋಗುತ್ತಾ ತಾನು ಸುಮ್ಮನೆ ತನಿನಿದ್ದೆಯಲ್ಲಿ ಸುಷುಪ್ತಿಯಲ್ಲಿ ಹೇಗಿದ್ದಾನೋ ಹಾಗೇ ಇರುತ್ತಾನೆ. ಅವನಿಗೆ ಪ್ರಪಂಚದ ಘಟನೆಗಳು ತೊಂದರೆ ಕೊಡಲ್ಲ, ದುಃಖ ಉಂಟಾಗಲ್ಲ, ತನ್ನ ಪಾಡಿಗೆ ತಾನಿರುತ್ತಾನೆ ಆನಂದವಾಗಿ. ಹಾಗೇ ಇಂಥ ಪರಿಸ್ಥಿತಿಗಳು ತೊಂದರೆ ಕೊಡ್ತಾ ಇವೆ ಅಂದರೆ ಭಕ್ತಿ ಹೆಚ್ಚಿಸಿಕೊಳ್ಳಬೇಕು ಎಂದರ್ಥ. ಬೇರೆ ದಾರಿ ಇಲ್ಲ, ಅದೊಂದೇ ದಾರಿ. ಅದಕ್ಕೋಸ್ಕರ ಈ ಶ್ಲೋಕ ಚೆನ್ನಾಗಿದೆ. ಬಾಧ್ಯಮಾನೋಪಿ ಮದ್ಭಕ್ತೋ ವಿಷಯೈರಜಿತೇಂದ್ರಿಯ ಪ್ರಾಯ ಪ್ರಗಲ್ಭಯ ಭಕ್ತಿಯ ವಿಷಯೈರ್ನಭಿಭೂಯತೆ ಯಥೋ ಅಗ್ನಿಸ್ಸು ಸಮೃದ್ಧಾರ್ಚಿ ಕರೋತ್ಯೇಧಾಂಸಿ ಭಸ್ಮಸತ್ ತಥಾ ಮದ್ವಿಷಯ ಭಕ್ತಿರ್ ಉದ್ದವೈನಾಂಸಿ ಕೃತ್ಸ್ನಶಃ. ಬೆಂಕಿ ಅದರಲ್ಲಿ ಹಾಕಿರುವ ಏನೂ ಕಟ್ಟಿಗೆ, ಯಾವುದೇ ವಸ್ತು ಹಾಕಲಿ, ಅದನ್ನು ಆಗಲೇ ತಕ್ಷಣವೇ ಸುಟ್ಟು ಮಾಡಿ ಸುಟ್ಟು ಹಾಕಿ ಬೂದಿ ಮಾಡಿಬಿಡ್ತದೋ, ಹಾಗೆಯೇ ಭಗವಂತನ ಭಕ್ತೇ ನಮ್ಮ ಪಾಪಗಳನ್ನು, ಅಂದರೆ ಯಾವ ಪಾಪಗಳಿಂದ ದುಃಖ ಉಂಟಾಗ್ತಾ ಇದೆಯೋ ಆ ಪಾಪಗಳನ್ನು ಸುಟ್ಟು ಹಾಕ್ತದೆ. ಅದರಿಂದ ಪರಮಾತ್ಮ ಪಡ್ಕೊಳ್ಳುವುದಕ್ಕೆ ಒಳ್ಳೆಯ ಸಾಧನ ಯಾವುದು ಅಂದರೆ, ನ ಸಾಧಯತಿ ಮಾಂ ಯೋಗೋ ನ ಸಾಂಖ್ಯಂ ಧರ್ಮ ಉದ್ಧವ. ನನ್ನನ್ನು ಸಾಧಿಸುವುದಕ್ಕೆ ಯೋಗವೂ ಅಲ್ಲ. ಅಂದರೆ ಯೋಗ ಸಾಧನದಿಂದ ಭಗವತ್ ಪ್ರಾಪ್ತಿ ಆಗಲ್ಲ. ಏಕೆ, ಯೋಗ ಸಾಧನ ಮನಸ್ಸನ್ನು ಗಟ್ಟಿಗೊಳಿಸುವುದಲ್ಲೇ ಇರುತ್ತದೆ ಹೊರತು ಮನಸ್ಸನ್ನು ದಾಟಿ ಭಗವಂತನನ್ನು ಪಡೆಯುವುದಕ್ಕಲ್ಲ. ಮನಸ್ಸನ್ನು ಇನ್ನೂ ಶುದ್ಧಗೊಳಿಸುತ್ತದೆ, ಮನಸ್ಸನ್ನು ದಾಟಿರುವ ಪರಮಾತ್ಮ ಕಡೆಗೆ ಕರ್ಕೊಂಡು ಹೋಗಲ್ಲ. ಅದರಿಂದ ಯೋಗ ಅಲ್ಲ, ಸಾಂಖ್ಯ ಅಲ್ಲ, ಸಾಂಖ್ಯವೂ ಅಷ್ಟೇ. ಧರ್ಮ, ಧರ್ಮವು ಮನಸ್ಸಿನಲ್ಲೇ ಧರ್ಮ ನಡೆಯುತ್ತದೆ ಹೊರತು ಮನಸ್ಸನ್ನು ದಾಟುವುದಿಲ್ಲ. ನ ಸ್ವಾಧ್ಯಾಯ ತಪಸ್ತ್ಯಾಗ. ಸ್ವಾಧ್ಯಾಯ, ಸ್ವಾಧ್ಯಾಯ ಅಂದರೆ ವೇದಾಧ್ಯಯನ, ನಾವು ಸ್ತೋತ್ರ ಪಾಠ ಏನೋ ಮಾಡ್ತೀವಲ್ಲ, ಅಧ್ಯಯನ. ಅಧ್ಯಯನ ಅಂದರೆ ಜಪ, ಅಧ್ಯಯನ ಅಂದರೆ ಪಾರಾಯಣ, ಎರಡಾಗುತ್ತದೆ. ಪಾರಾಯಣಗಳಿಂದ ಎಷ್ಟೋ ಪಾಪ ಹೋಗುತ್ತದೆ, ಎಷ್ಟೋ ಪುಣ್ಯ ಬರುತ್ತದೆ, ಇನ್ನೇನೋ ಸ್ವರ್ಗ ಸಿಗ್ತದೆ, ದೇವತಾನುಗ್ರಹ ಆಗ್ತದೆ, ಏನೇನೋ ಆಗುತ್ತದೆ. ಆದರೆ ನೇರಾಗಿ ಪರಮಾತ್ಮನ ಪ್ರಾಪ್ತಿ ಆಗಲ್ಲ. ತಪ, ತಪಸ್ಸಿನಿಂದ ಆಗಲ್ಲ. ತ್ಯಾಗ, ತ್ಯಾಗ ಅಂದರೆ ದಾನ ಮಾಡುವುದು, ಎಲ್ಲ ಬಿಡುವುದು, ಸನ್ಯಾಸಿಯಾಗುವುದು, ಇವೆಲ್ಲದಿಂದಲೂ ಆಗಲ್ಲ. ಯಥಾ ಭಕ್ತಿರ್ ಮಮೋರ್ಮಿಜ, ಹೇಗೆ ಭಕ್ತಿ ನನ್ನನ್ನೇ ಪಡೆಯುವಂತೆ ಮಾಡುತ್ತದೋ ಹಾಗೆ ಮಿಕ್ಕ ಯಾವ ಸಾಧನವೂ ಮಾಡಲ್ಲ. ಅಂದರೆ ಮಿಕ್ಕ ಸಾಧನಗಳು ಮಾಡಬೇಡ ಎಂದರ್ಥ ಅಲ್ಲ. ಹಿಂದೆ ಹೇಳಿದ್ದೀನಲ್ಲ, ಯಾವುದೇ ಸಾಧನ ಮಾಡು ಭಕ್ತಿಯಿಂದ ಮಾಡು ಎಂದರ್ಥ. ಯೋಗ, ಯೋಗ ಭಗವತ್ ಪ್ರಾಪ್ತಿಗೆ ಸಾಧನವಾಗಲ್ಲ ಅಂದರೆ ಭಕ್ತಿ ಇಲ್ಲದ ಯೋಗ ಬೇರೆ, ಭಕ್ತಿ ಸಮೇತ ಯೋಗ ಬೇರೆ. ಭಕ್ತಿ ಇಲ್ಲದ ಯೋಗದಿಂದ ದಾಟಕ್ಕಾಗಲ್ಲ. ಭಕ್ತಿ ಇದ್ದರೆ ಯೋಗದಿಂದ ಆಗುತ್ತದೆ, ಧರ್ಮದಿಂದ ಆಗುತ್ತದೆ. ಪಾರಾಯಣೆ ಮಾಡು, ಪೂಜನೆ ಮಾಡು, ಯಾವುದೇ ಮಾಡು, ಭಕ್ತಿ ಇದ್ದರೆ ಸಾಕು, ಯಾವುದು ಮಾಡಿದ್ದರೂ ಸಾಧಿಸ್ತದೆ. ಅದನ್ನು ಭಕ್ತಿ ಮಹಿಮೆಯನ್ನು ಹೇಳುವುದಕ್ಕೆ ಹೀಗೆ ಹೇಳಿದೆ ಹೊರತು ಭಕ್ತಿ ಒಂದೇ ಮಾಡು ಮಿಕ್ಕದು ಬಿಡು ಎಂದರ್ಥ ಅಲ್ಲ. ಯಾವುದೇ ಮಾಡು ಭಕ್ತಿ ಸಮೇತವಾಗಿರಲಿ. ಭಕ್ತಿ ಇಲ್ಲದೆ ಮಾಡಿರುವ ಸಾಧನೆಗಳು, ಯೋಗ ಮಾಡ್ತಾರೆ ಈ ಕಾಲದವರು, ಭಕ್ತಿ ಇಲ್ಲ ಏನಿಲ್ಲ, ನಮಗೆ ಯೋಗ ಇದೆ ಕ್ಲಾಸ್ ಅಂದು ಆಸನ ಮಾಡ್ತಾರೆ, ಪ್ರಾಣಾಯಾಮ ಮಾಡ್ತಾರೆ, ಓ ಧ್ಯಾನ ಮಾಡ್ತಾರೆ. ಬಟ್ ಯಾರಿಗೂ ಭಕ್ತಿ ಇಲ್ಲ, ಭಗವಂತ ಇಲ್ಲ, ಸುಮ್ಮನೆ ಮಾಡ್ತಾರೆ. ಏನದು ಸೆಕ್ಯುಲರ್? ಸೆಕ್ಯುಲರ್ ಅಂದರೆ ಏನು? ಧರ್ಮ ನಿರಪೇಕ್ಷ.
ಭಕ್ತಿ ಭಗವಂತನಿಗೆ ಸಂಬಂಧವಿಲ್ಲದೆ ಧ್ಯಾನ ಮಾಡ್ತಾರೆ. ಮಾಡಿದರೆ ಏನಾಗ್ತದೆ? ಮನಸ್ಸು ಸಮಾಧಾನವಾಗ್ತದೆ ಸ್ವಲ್ಪ ಹೊತ್ತು ಅಷ್ಟೇ. ಎಷ್ಟೊತ್ತು ಮಾಡ್ತೀವೋ ಅಷ್ಟೊತ್ತು ಮತ್ತೆ ಧ್ಯಾನ ಬಿಟ್ಟಾಗ ಮತ್ತೆ ಅದೇ ಆಗ್ತದೆ. ಆದರೆ ಎಷ್ಟೊತ್ತಿರ್ತದೋ ಅಷ್ಟೊತ್ತಿರುತ್ತೆ. ಅದನ್ನೇ ಈ ಕಾಲದಲ್ಲಿ ಆಸನ ಮಾಡಿದ್ದಾಗ ಚೆನ್ನಾಗಿ ಆಸನ ಮುಗಿದ ಮತ್ತೆ ಅದೇ ಆಗ್ತದೆ. ಒಬ್ಬರು ಹೇಳುತ್ತಿದ್ದ, ಪೂಜೆ ಮಾಡಿದ್ದಷ್ಟು ನಮಗೇನು ದುಃಖ ಇಲ್ಲ, ಎಲ್ಲ ಮರೆತು ಹೋಗ್ತೀನಿ, ತುಂಬ ಚೆನ್ನಾಗಿರುತ್ತೆ. ಎಷ್ಟೊತ್ತು ಮಾಡಿದೆವೋ ತುಂಬ 2 ಗಂಟೆ ಮಾಡ್ತೀವಿ. ನಂತರ ಅಂದರೆ ಈಗ ನಂತರ ಬರ್ತದೆ ಸ್ವಾಮೀಜಿ, ಪೂಜೆ ಮಾಡಿದ್ದಷ್ಟು ಮಾತ್ರ ಸಮಾಧಾನವಾಗಿರುತ್ತೆ. ಅಂದರೆ ಮನಸ್ಸನ್ನು ಬೇರೆ ಕೆಲಸದಲ್ಲಿಟ್ಟರೆ ಸಮಾಧಾನ ಆಗಿ ಬಿಡ್ತದೆ ಅಲ್ಲವೇ? ಯಾವ ಕೆಲಸದಿಂದ ನಿಮಗೆ ಟೆನ್ಷನ್ ಆಗ್ತಾ ಇದೆಯೋ ಇದು ಬಿಟ್ಟು ಬೇರೆದು ಯೋಚನೆ ಮಾಡ್ತಾ ಇದ್ದರೆ ಸ್ವಲ್ಪ ಹೊತ್ತು ಸಮಾಧಾನವಾಗ್ತದಲ್ಲ, ಅಷ್ಟೇ. ಇದು ಅಷ್ಟೇ, ಅದು ಭಕ್ತಿಯಿಂದ ಮಾಡುವಂಥದ್ದಲ್ಲ. ಇಲ್ಲಿ ಹೇಳುವುದೇನೆಂದರೆ, ಭಕ್ತಿಪೂರ್ವಕವಾಗಿ ಮಾಡಿದ್ದರೆ ನಿಜವಾಗಿ ತಮ್ಮನ್ನು ಮನಸ್ಸಿನಿಂದಲೇ ದಾಟಿಸ್ತದೆ. ಮನಸ್ಸಿನಿಂದಲೇ ದಾಟಿಸಿದ್ದರೆ ಈಗ ಮನಸ್ಸಿನ ಮೂಲಕವೇ ಅಲ್ಲವೇ ಎಲ್ಲ ಸಂಸಾರ. ಮನಯೇವ ಮನುಷ್ಯ. ಮನಸ್ಸು ನಿಜ ಅಂದರೆ ಅರ್ಥವೇನು? ಮನಸ್ಸು ಸತ್ಯವಾಗುತ್ತದೋ ಅವರಿಗೆ ದುಃಖ ಉಂಟಾಗ್ತದೆ. ಮರಿ ಮನಸ್ಸು ಸತ್ಯ ಅಂದರೆ ಏನು ನೋಡಿ? ಮನಸ್ಸು ಸತ್ಯವಾಗುವುದು ಅಂದರೆ ಏನು? ನಾನು ಮನಸ್ಸು ಅಂದು ತಿಳ್ಕೊಂಡುವುದೇ ಮನಸ್ಸು ಸತ್ಯ. ನಾನು ಮನಸ್ಸಿನಲ್ಲಿ ಅಭಿಮಾನ ಬಿಟ್ಟರೆ ಮನಸ್ಸು ನನಗಿಲ್ಲ, ನನಗಿಲ್ಲ ಅಂದರೆ ನಾನು ಮನಸ್ಸನ್ನು ದಾಟಿ ತನ್ನಿದ್ದೆಯಲ್ಲಿ ಇದ್ದ ಹಾಗೇ ಇದ್ದೇನೆ, ಮನಸ್ಸು ನನಗಿಲ್ಲ, ಅದು ಮಿಥ್ಯ ಆಯಿತು ಅಷ್ಟೇ. ಮನಸ್ಸು ಮಿಥ್ಯ ಅಂದರೆ ಅರ್ಥವೇನು? ಪ್ರಪಂಚ ಮಿಥ್ಯ ಅಂದರೆ ಏನು? ಪ್ರಪಂಚದಲ್ಲಿ ನಾನಿದ್ದೇನೆ ಅಂದರೆ ಪ್ರಪಂಚ ಸತ್ಯ. ನಾನು ಪ್ರಪಂಚದಲ್ಲಿಲ್ಲ, ಪ್ರಪಂಚ ಬಿಟ್ಟು ನಾನು ಪಕ್ಕಕ್ಕಿದ್ದೇನೆ, ಪ್ರಪಂಚ ನನಗೆ ಇಲ್ಲ ಅಂದರೆ ಮಿಥ್ಯ ಅಷ್ಟೇ. ಮತ್ತು ಸತ್ಯ ಮಿಥ್ಯ ಅಂದರೆ ಏನು ಮಾಡ್ತೀರಿ? ನೀವು ಕನಸಿನಲ್ಲಿದ್ದರೆ ಕನಸು ನಿಮಗೆ ಸತ್ಯ, ಕನಸಿನಿಂದ ಎಚ್ಚರಗೊಂಡು ಬಿಟ್ಟರೆ ಕನಸು ನಿಮಗಿದೆಯಾ? ಮಿಥ್ಯ ಆಯ್ತಲ್ಲ. ಬರೀ ಮಿಥ್ಯ ಅಂದರೆ ಏನು? ಮಿಥ್ಯ ಅಂದರೆ ಅದೇನು ಮಾಡಬೇಕಾಗಿಲ್ಲ, ನೀನು ಅದರ ಅಭಿಮಾನ ಬಿಟ್ಟು ಪಕ್ಕಕ್ಕೆ ಸರಿಯು ಅಷ್ಟೇ. ತಾನು ಎಚ್ಚರದ ಅಭಿಮಾನ ಬಿಟ್ಟು ತನ್ನಿದ್ದೆಯಲ್ಲಿ ಇದ್ದ ಹಾಗೆ ಎಚ್ಚರದಲ್ಲೇ ಇರ್ತಾನೆ. ತನ್ನಿದ್ದೆಯಲ್ಲಿ ಇದ್ದ ಹಾಗೆ ಅಂದರೆ ನಾನು ಎಂಬ ಅಭಿಮಾನ ಬಿಡದೆ, ಇಟ್ಕೊಳ್ಳದೆ, ತಾದಾತ್ಮ್ಯ ಪಟ್ಕೊಳ್ಳದೆ ಅಭಿಮಾನ ಬಿಟ್ಟು ಇರುತ್ತಾನೆ ಅಷ್ಟೇ. ತನಗೆ ಎಚ್ಚರ ಪ್ರಪಂಚ ಕನಸಾಗಿ ಬಿಡ್ತದೆ, ಮಿಥ್ಯ ಆಯಿತು. ಮನಸ್ಸು ಮಿಥ್ಯ ಆಯಿತು. ಮನಸ್ಸು ಮಿಥ್ಯ ಆಗುವುದಂದರೆ ಏನರ್ಥ? ನಾನು ಮನಸ್ಸು ಎಂದು ಅಭಿಮಾನ ಇಟ್ಕೊಂಡು, ಮನಸ್ಸಂದರೆ ಮನಸ್ಸಿನ ಯೋಚನೆಗಳು, ಭಾವನೆಗಳು, ಅದೆಲ್ಲ ನನಗೆ ನಾನೇ, ಅವೆಲ್ಲ ನನಗೆ ಇವೆ. ಮನಸ್ಸಿನ ಯೋಚನೆಗಳು, ಮನಸ್ಸಿನ ಭಾವನೆಗಳು, ಏನೇನಿವೆಯೋ ಸಂಕಲ್ಪಗಳು, ಅದೆಲ್ಲ ನನಗೆ ಇವೆ ಅನಿಸಿದ್ದರೆ ಅವು ಸತ್ಯ ಆಗ್ತವೆ. ಅವು ನನಗೆ ಇಲ್ಲ ಅಂದರೆ ಮಿಥ್ಯ ಆಯಿತು ಅಷ್ಟೇ. ಮಿಥ್ಯ ಅಂದರೆ ಅಷ್ಟೇ, ಮಿಥ್ಯ ಅಂದರೆ ನೀವು ಏನು ಮಾಡಬೇಕಾಗಿಲ್ಲ, ನೀವು ಅದರ ಅಭಿಮಾನ ಬಿಟ್ಟು ಇರುವುದಷ್ಟೇ, ಅವು ಮಿಥ್ಯ ಆಗಿಬಿಟ್ಟಿದೆ. ಕನಸಿನಿಂದ ಎಚ್ಚರಗೊಂಡರೆ ಮಿಥ್ಯ ಆಯಿತು, ಎಚ್ಚರದಿಂದ ಎಚ್ಚರಗೊಂಡರೆ ಮಿಥ್ಯ ಆಯಿತು. ಎಚ್ಚರ ಅಂದ್ರೇನು? ಅವುಗಳಿಗೆ ಅಂಟುಕೊಳ್ಳದೆ, ಅವುಗಳು ನನಗೆ ಇಲ್ಲ ಅಂದರೆ ಮಿಥ್ಯ ಆಗಿಬಿಟ್ಟವು. ಇದ್ದೋ ಇಲ್ಲವೋ ವ್ಯತ್ಯಾಸ ಇಲ್ಲ, ಇದ್ದರೂ ನಮಗೆ ತೊಂದರೆ ಇಲ್ಲ, ಇಲ್ಲದಿದ್ದರೂ ತೊಂದರೆ ಇಲ್ಲ, ಅವುಗಳು ನಮಗೆ ಅಂಟುಕೊಳ್ಳದಿದ್ದರೆ ಸಾಕು, ಮಿಥ್ಯ ಆಗಿಬಿಟ್ಟಿತು. ಹಾಗೆ ಕೊನೆಗೂ ಮನಸ್ಸಿಗೆ ಅಭಿಮಾನ ಪಡ್ಕೊಳ್ಳುವುದೇ, ಮನಸ್ಸಿನ ಮೂಲಕವೇ ಪ್ರಪಂಚವೆಲ್ಲ ನಮಗೆ ಅಂಟುಕೊಳ್ತದೆ. ಮನಸ್ಸನ್ನು ಬಿಡಿಸುವುದೇ ಬೇಕು, ಅಂದರೆ ಮನಸ್ಸಿನ ಅಭಿಮಾನವನ್ನು ಬಿಟ್ಟು ಇರುವುದು ಅದು ಬೇಕು. ಭಕ್ತ್ಯಾಹಮೇಕಯ ಗ್ರಾಹ್ಯ ಶ್ರದ್ಧಯಾತ್ಮ ಪ್ರಿಯ ಸತಾಂ. ಅದರಿಂದ ಒಂದು ಭಕ್ತಿಯಿಂದಲೇ ನಾನು ಪಡೆಯತಕ್ಕವನು, ಕೇವಲ ಭಕ್ತಿ. ಭಕ್ತ್ಯಾಹಮೇಕಯ ಗ್ರಾಹ್ಯ ಶ್ರದ್ಧಯಾತ್ಮ ಪ್ರಿಯ ಸತಾಂ. ಶ್ರದ್ಧಾಪೂರ್ವಕ ಭಕ್ತಿ. ಭಕ್ತಿ ಎಂದರೆ ಪ್ರೇಮ. ಪ್ರೇಮದಲ್ಲಿ ಶ್ರದ್ಧೆ ಇಲ್ಲದಿದ್ದರೆ ಲೌಕಿಕ ಪ್ರೇಮ ಆಗ್ತದೆ. ನೋಡಿ, ಲೌಕಿಕ ಪ್ರೇಮಕ್ಕೆ ಭಕ್ತಿಗೇನು ವ್ಯತ್ಯಾಸ? ಶ್ರದ್ಧೆ ಇರಬೇಕು, ವಿಶ್ವಾಸ. ವಿಶ್ವಾಸ ಒಂದು ಪೂಜ್ಯ ಭಾವನೆ ಇರಬೇಕು. ವಿಶ್ವಾಸ ಪೂಜ್ಯ ಭಾವನೆ ಇದ್ದರೆ ಅದು ಭಕ್ತಿ ಆಗ್ತದೆ. ವಿಶ್ವಾಸ ಅಂದರೆ ಏನು? ನಮ್ಮ ಇಂದ್ರಿಯಗಳಿಗೆ ಮನಸ್ಸುಗನಿಗೆ ಅರ್ಥವಾಗದಂಥ ಮೇಲೆ ಮಟ್ಟದ ಯಾವುದೋ ಒಂದು ದಿವ್ಯವಾದದ್ದು ಆದಿದ್ದರೆ ಅದು ಭಕ್ತಿ ಆಗುತ್ತದೆ. ಆ ಭಾವನೆ ಇಲ್ಲದೆ ಪ್ರೇಮ ಇದ್ದರೆ ಅದು ಲೌಕಿಕ ಪ್ರೇಮ ಆಗ್ತದೆ. ಲೌಕಿಕ ಪ್ರೇಮಕ್ಕೆ ಶ್ರದ್ಧೆ ವಿಶ್ವಾಸ ಸೇರಿಸಬೇಕು, ಒಂದು ಪೂಜ್ಯ ಭಾವನೆ ಇರಬೇಕು, ಆವಾಗ ಅದು ಭಕ್ತಿ ಆಗ್ತದೆ. ಅದರಿಂದ ಭಕ್ತ್ಯಾಹಮೇಕಯ ಗ್ರಾಹ್ಯ, ಭಕ್ತಿಯಿಂದಲೇ ನಾನು ಪಡೆಯತಕ್ಕವನು. ಆ ಭಕ್ತಿ ಹೇಗಿರಬೇಕು? ಶ್ರದ್ಧಾ ಸಮೇತ ಭಕ್ತಿ. ಶ್ರದ್ಧಯಾತ್ಮ ಪ್ರಿಯ ಸತಾಂ, ಅದು ಶ್ರದ್ಧಾ ಸಮೇತವಾಗಿರಬೇಕು. ಸಜ್ಜನರಿಗೆ, ಭಕ್ತರಿಗೆ ಪ್ರಿಯನಾಗಿರುವ ಪರಮಾತ್ಮ ಹೀಗೆಯೇ ಪಡ್ಕೊಳ್ತಾನೆ, ಪಡೆಯಲ್ಪಡ್ತಾನೆ. ಭಕ್ತಿ ಪುನಾತಿ ಮನ್ನಿಷ್ಠ. ಈ ಭಕ್ತಿ ಒಂದು ಶ್ರದ್ಧಾ ಸಮೇತ, ಭಕ್ತಿ ಸಮೇತವಾಗಿರುವಂಥ ಅಲ್ಲ,
ಪೂಜ್ಯ ಭಾವ ಸಮೇತ ಶ್ರದ್ಧಾ ಸಮೇತವಾಗಿರುವ ಭಕ್ತಿ ಯಾವ ಯಾವ ಪಾಪವನ್ನು ನಾಶ ಮಾಡ್ತದೆ ಅಲ್ಲವೇ? ಯಾವ ಪಾಪ? ಸಣ್ಣ ಸಣ್ಣ ಪಾಪ ಅಲ್ಲ, ಅತ್ಯಂತ ದೊಡ್ಡ ಪಾಪ. ಎಲ್ಲಕ್ಕಿಂತ ದೊಡ್ಡ ಪಾಪ ಯಾವುದು? ಯಾವ ಪಾಪದಿಂದ ನಮಗೆ ಈ ಜನ್ಮ ಬಂತೋ, ಚಂಡಾಲನಾಗಿದ್ದನೋ, ಯಾವ ಪಾಪದಿಂದ? ಆ ಪಾಪ ಸಾಮಾನ್ಯವಾಗಿ ಅನುಭವಿಸುವವರೆಗೂ ಹೋಗಲ್ಲ ಪ್ರಾರಬ್ಧ. ಯಾವುದೇ ಒಂದು ಜನ್ಮ ಪಡ್ಕೊಂಡರೆ ಚಂಡಾಲ ಜನ್ಮ, ಅದು ಅನುಭವಿಸಿದ್ದರೆ ಆ ಚಂಡಾಲ ಜನ್ಮ ಕಳೆದು ಹೋಗ್ತದೆ. ಅಂದರೆ ಏನು? ಕರಗಿ ಹೋಗ್ತದೆ, ಮುಗಿದು ಹೋಗ್ತದೆ. ಇಲ್ಲಿ ಹೇಳ್ತಾರೆ, ಭಗವದ್ಭಕ್ತಿಯಿಂದ ಜನ್ಮದೋಷ ಚಂಡಾಲ ದೋಷವು, ಅಂದರೆ ಯಾವ ಪಾಪದಿಂದ ಚಂಡಾಲ ಬಂತೋ ಅದು ಹೋಗಿಬಿಡ್ತದೆ. ಅಂದರೆ ಅವರಿಗೆ ಚಂಡಾಲತ್ವವೇ ಬಿಟ್ಟು ಬಿಡ್ತದೆ ಎಂದರ್ಥ. ನೋಡಿ, ಭಕ್ತಿ ಏನು ಮಾಡ್ತದೆ ನೋಡಿ, ದೊಡ್ಡ ಬ್ರಹ್ಮಹತ್ಯಾ ಪಾತಕ. ಎಲ್ಲಕ್ಕಿಂತ ಅತಿದೊಡ್ಡ ಪಾಪ ಯಾವುದಿರುತ್ತದೋ ಆ ಪಾಪವನ್ನು ತೆಗೆಯುತ್ತದೆ ಭಕ್ತಿ. ಭಕ್ತಿ ಒಂದಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ, ಎಷ್ಟು ದೊಡ್ಡ ಭಯಂಕರ ಪಾಪವಾಗಿದ್ದರೂ ಅದನ್ನು ನಾಶ ಮಾಡ್ತದೆ ನೋಡಿ. ಭಕ್ತಿ ಪುನಾತಿ ಮನ್ನಿಷ್ಠ. ಇಲ್ಲಿ ಮಾಡಿದ್ದೆ, ಮಾರ್ಕೆ ಮಾಡಿದ್ದೆ. ಭಕ್ತಿ ಪುನಾತಿ ಮನ್ನಿಷ್ಠ ಶ್ವಪಾಕಾನಪಿ ಸಂಭವಾತ್ ಧರ್ಮ ಧರ್ಮಸತ್ಯಾದಯೋಪೇತೋ ವಿದ್ಯಾವಾ ತಪಸನ್ವಿತಾ. ಧರ್ಮ ಸತ್ಯದಯೋಪೇತ, ಸತ್ಯ ಕೆಲವರು ಧರ್ಮ ಆಚರಿಸ್ತಾರೆ, ಅದರಲ್ಲಿ ಸ್ವಲ್ಪ ಸತ್ಯದಯನೂ ಸೇರಿಸಲ್ಲ. ಸತ್ಯದಯ ದಯಾ ಸಮೇತ ಧರ್ಮ, ದಯ ಇಲ್ಲದೆ ಧರ್ಮ ಮಾಡುವವರಿದ್ದಾರೆ, ಕಠೋರವಾಗಿ ಧರ್ಮ ಆಚರಿಸ್ತಾರೆ, ಕರುಣೆಯೇ ಇಲ್ಲ. ಇಲ್ಲಿ ಹೇಳ್ತಾರೆ ದಯಾ ಸಮೇತ ಧರ್ಮ, ದಯಾ ಸಮೇತ ಧರ್ಮ ಆಚರಿಸಿದ್ದರೂ ವಿದ್ಯಾವ ತಪಸ್ಸನ್ವಿತ, ತಪಸ್ಸಿನ ಸಮೇತ ಭಗವದ್ ಉಪಾಸನ. ವಿದ್ಯೆ ಇರುತ್ತದೆ ಆದರೆ ತಪಸ್ಸು ಮಾಡಲ್ಲ. ಇಲ್ಲಿ ಹೇಳ್ತಾರೆ ತಪಸ್ಸಿನ ಸಮೇತ ವಿದ್ಯೆ ಯಾರಿಗಿರುತ್ತದೋ. ಮದ್ಭ್ಯಕ್ತ್ಯಪೇತಮಾತ್ಮಾನಂ ನ ಸಮ್ಯಕ್ ಪ್ರಪುನಾತಿ. ಮದ್ಭಕ್ತ್ಯ ಅಪೇತಮಾತ್ಮಾನಂ ನ ಸಮ್ಯಕ್ ಪ್ರಪುನಾತಿ. ಭಕ್ತಿ ಇಲ್ಲದಿದ್ದರೆ ಏನು ಮಾಡಿದ್ದರೂ ತನ್ನನ್ನು ಶುದ್ಧಿಗೊಳಿಸಲ್ಲ ಅದು. ಕಥಂ ವಿನಾ ರೋಮಹರ್ಷಂ ದ್ರವತಾ ಚೇತಸಾ ವಿನಾ ವಿನಾನಂದಾಶ್ರುಕಲಯ ಶುದ್ಧೇದ್ ಭಕ್ತಿಯ ವಿನಾಶಯ. ಭಗವಂತನಲ್ಲಿ ಭಕ್ತಿ ಇದೆ ಎಂದು ಹೇಗೆ ಗೊತ್ತಾಗ್ತದೆ? ಭಕ್ತಿ ಇದೆ ಎಂದು ನಮಗೆ ಹೇಗೆ ಗೊತ್ತಾಗಬೇಕು ಅಂದರೆ ಕೆಲವು ಲಕ್ಷಣಗಳು ಹೇಳ್ತಾರೆ. ಈ ಲಕ್ಷಣಗಳನ್ನು ನೋಡಿದ್ದರೆ ನಮ್ಮ ಹೃದಯದಲ್ಲಿ ಭಕ್ತಿ ಹುಟ್ಟಿತು ಎಂದರ್ಥ. ಅಂದರೆ ಭಗವಂತ ನಮಗೆ ಎಷ್ಟು ಪ್ರಿಯ, ಎಷ್ಟು ಇಷ್ಟವಾಗಬೇಕೆಂದರೆ ಇದೇನಪ್ಪ ಸುಮ್ಮ ಸುಮ್ಮನೆ ಶಬ್ದ ಮಾಡ್ತಾಯಿದೆ. ಭಗವಂತನ ಮೇಲೆ ನಮಗೆ ಪ್ರೇಮ ಹುಟ್ಟಿತು ಎಂದು ಹೇಗೆ ಗೊತ್ತಾಗಬೇಕು? ಸೌಂಡ್ ಭಗವಂತನಲ್ಲಿ ನಮಗೆ ಪ್ರೇಮ ಸ್ಥಿರವಾಯಿತು, ಗಟ್ಟಿಯಾಯಿತು ಎಂಬುದು ಲಕ್ಷಣವೇನು, ಹೇಗೆ ಗೊತ್ತಾಗ್ತದೆ ಅಂದರೆ, ಕಥಂ ವಿನಾ ರೋಮಹರ್ಷಂ, ಭಗವಂತನ ನಾಮ, ಅವರ ರೂಪ, ಅವರ ಗುಣಗಳು, ಅವರ ಮಹಿಮೆ, ಅವರ ಕಥೆ, ಯಾವುದಲ್ಲಿ ಯಾವುದೇ ಆಗಲಿ, ಕೆಲವರಿಗೆ ನಾಮ, ಕೆಲವರಿಗೆ ರೂಪ, ಕೆಲವರಿಗೆ ಕಥೆ ಅಂದರೆ ಇಷ್ಟ, ಕೆಲವರಿಗೆ ಅವರದು ಮಹಿಮಾ ಕೇಳಿದ್ದರೆ, ಏನೇನೋ ಬಗೆ ಬಗೆ ಅದು ಕೇಳಿದ್ದರೆ, ಕಣ್ಣಿಗೆ ಕಂಡು ಬಂದರೆ ಏನೋ ಮಹಿಮ, ಅದು ಕೇಳಿದರೆ ಸಾಕು ಮನಸ್ಸಿಗೆ ರೋಮಹರ್ಷ. ರೋಮಹರ್ಷ ಅಂದರೆ ಕೂದಲು ನಿಂತಿರುತ್ತದೆ ಅಂದರೆ, ಅಂದರೆ ಅದು ಹೃದಯಕ್ಕೆ ಅಷ್ಟು ಸ್ಪರ್ಶವಾಗ್ತದೆ. ಭಗವಂತನ ಸ್ಮರಣದಿಂದ ರೋಮಹರ್ಷ, ಹೃದಯವು ಕರಗ ಅಂದರೆ ರೋಮಹರ್ಷ ಆಗದಿದ್ದರೆ, ಹೃದಯವು ಕರಗದಿದ್ದರೆ ವಿನಾ ಆನಂದಾಶ್ರು ಕಲಯ. ಆನಂದಾಶ್ರು ಅಂದರೆ
ಕಣ್ಣಿನಲ್ಲಿ ಆನಂದದ ಕಣ್ಣೀರು ಬರುತ್ತೆ. ಏಕೆಂದರೆ ಅದು ಪ್ರೇಮದ ಲಕ್ಷಣ. ಆ ಪ್ರೇಮ ಇಲ್ಲದಿದ್ದರೆ, ಕಣ್ಣಿನ ಅಶ್ರು ಬೀಳದಿದ್ದರೆ ಭಕ್ತಿ ಹುಟ್ಟಿತು ಎಂದು ಹೇಗೆ ಗೊತ್ತಾಗ್ತದೆ? ಆ ಭಕ್ತಿ ನಮ್ಮನ್ನು ಶುದ್ಧಗೊಳಿಸಬೇಕಂದರೆ, ಭಕ್ತಿ ಅಂದರೆ ಹೃದಯ ಕರಗುವುದೇ ಭಕ್ತಿ. ಅಭಿಮಾನ ಅಹಂಕಾರ ಕರಗಿ ಹೋಗಿ ಮನಸ್ಸು ನಿರ್ಮಲವಾಗಿ ಸ್ವಚ್ಛವಾಗುವುದೇ ಭಕ್ತಿ. ಪ್ರೀತಿಪೂರ್ವಕ ಸ್ವಚ್ಛತೆ ಇರಬೇಕು. ಪ್ರೇಮಪೂರ್ವಕ ಮನಸ್ಸು ನಿರ್ಮಲವಾಗಿ ಸ್ವಚ್ಛವಾಯಿತಂದರೆ ಅದು ಈ ಲಕ್ಷಣವಾಗಿ ಕಂಡುಬರುತ್ತದೆ. ಈ ಲಕ್ಷಣಗಳಿಲ್ಲದಿದ್ದರೆ ಪಾಪವು ನಾಶವಾಗಲ್ಲ. ವಾಗ್ಗದ್ಗದಾ ದ್ರವತೆ ಯಸ್ಯ ಚಿತ್ತಂ, ಅದು ಎಷ್ಟು ಪ್ರೇಮ ತುಂಬುತ್ತದೆ ಅಂದರೆ ಬಾಯಿದಿಂದ ಏನು ಮಾತಾಡಬೇಕೋ ಗೊತ್ತಾಗಲ್ಲ. ಇನ್ನೂ ಮಾತಾಡಬೇಕನ್ನಿಸುತ್ತಾ ಇದೆ ಅಂದರೆ ಪ್ರೇಮ ಇನ್ನೂ ಪೂರ್ಣವಾಗಲಿಲ್ಲ. ಎಲ್ಲಿ ಪೂರ್ಣವಾಗ್ತದೋ ಮಾತಾಡುವಕ್ಕೆ ಮಾತೇ ಅಲ್ಲ. ಏಕೆ? ಹೇಳಬೇಕಾಗಿದ್ದೆಲ್ಲ ಹೃದಯದಲ್ಲಿ ಬಂದುಬಿಟ್ಟಿತಲ್ಲ, ಇನ್ನೇನು ಮಾತಾಡಬೇಕು? ಏನು ಉಳಿಯದೇ ಇಲ್ಲ. ಅದರಿಂದ ವಾಗ್ಗದ್ಗದ ದ್ರವತೆ ಯಸ್ಯ ಚಿತ್ತಂ, ಯಾರಿಗೆ ವಾಕ್ ಗದ್ಗದವಾಗಿ ಬಿಡ್ತದೋ, ಗದ್ಗದ ಅಂದರೆ ಇನ್ನು ಮಾತಾಡೋಕ್ಕೆ ಆಗಲ್ಲವ, ಹೃದಯವು ಚಿತ್ತಂ ದ್ರವತೆ ಕರಗಿ ಹೋಗ್ತದೋ. ಹೃದತ್ಯ ಭೀಕ್ಷ್ಣಂ ಹಸತಿ ಕ್ವಚಿತ್ತ, ಕೆಲವೊಮ್ಮೆ ಅಳುತ್ತಾನೆ, ಕೆಲವೊಮ್ಮೆ ನಗುತ್ತಾನೆ, ಕೆಲವೊಮ್ಮೆ ನೃತ್ಯ ಮಾಡ್ತಾನೆ. ಅದು ನೋಡಿ, ಆ ಪ್ರೇಮದಲ್ಲಿ ಮುಳುಗಿ ಭಗವಂತನ ಪ್ರೇಮದಿಂದ ಆನಂದದಿಂದ ಕೆಲವೊಮ್ಮೆ ನಗುತ್ತಾನೆ, ಕೆಲವೊಮ್ಮೆ ಅಳುತ್ತಾನೆ, ಕೆಲವೊಮ್ಮೆ ನೃತ್ಯ ಮಾಡ್ತಾನೆ. ನೃತ್ಯ ತೇಜ ಮದ್ಭಕ್ತಿಯುಕ್ತೋ ಭುವನಂ ಪುನಾತಿ, ಅಂಥ ಭಕ್ತಿ ಇರುವವನೂ ಎಲ್ಲಿದ್ದರೆ, ಯಾವ ಊರಿನಲ್ಲಿರುತ್ತಾನೋ, ಯಾವ ಮನೆಯಲ್ಲಿರುತ್ತಾನೋ, ಆ ಮನೆ ಪವಿತ್ರವಾಗ್ತದೆ, ಊರು ಪವಿತ್ರವಾಗ್ತದೆ, ಆ ದೇಶ ಪವಿತ್ರವಾಗ್ತದೆ. ಅಂಥ ಭಕ್ತರು ಎಲ್ಲಿರುತ್ತಾರೋ ಅದೇ ಪವಿತ್ರವಾಗಿ ಬಿಡುತ್ತದೆ. ಯಥಾಗ್ನಿನಾ ಹೇಮಮ ಲಂಜಹಾತಿ, ಚಿನ್ನದಲ್ಲಿ ಮಲಿನ. ಚಿನ್ನದಲ್ಲಿ ಮಲಿನ ಅಂದ್ರೇನು? ಬೇರೆ ಲೋಹ ಸೇರಿಕೊಂಡರೆ. ಚಿನ್ನದಲ್ಲಿ ಕೆಲವೊಮ್ಮೆ ಏನದು ತಾಮ್ರ ಸೇರಿಸ್ತಾರೆ, ಅಥವಾ ಇನ್ನೇನೋ ಕೆಲವರು ಸೇರಿಸ್ತಾರೆ. ತಾಮ್ರನೇನ ಇನ್ನೇನು ಸೇರಿಸ್ತಾರೆ? ಬೇರೆದು ಬೆಳ್ಳಿ ಸೇರಿಸ್ತಾರ? ಏಕೆ ಬೆಳ್ಳಿ ಸೇರಲ್ಲವ ಸೇರಿಸ್ತಾರೆ. ಐ ಥಿಂಕ್ ಬೆಳ್ಳಿ ಸೇರಿದರೆ ಅದರ ಬಣ್ಣ ಅಷ್ಟು ಇರಲ್ಲ ಅನಿಸುತ್ತದೆ. ತಾಮ್ರ ಸೇರಿಸಿದರೆ ಬಣ್ಣ ಇನ್ನೂ ಕೆಂಪಾಗಬೇಕಲ್ಲ. ಜನರಿಗೆ ಅದು ದೂರದಿಂದ ಈಗ ಹೊಳಪು ಆಗಬೇಕು. ಅದು ಹೊಳಪು ಕಡಿಮೆ ಆದರೆ ಅದು ಚಿನ್ನ ಅಲ್ಲ, ಅದು ಹಿತ್ತಾಳೆ ಅಂತ ತಿಳ್ಕೊಂಡು ಬಿಡ್ತದೆ ಅಲ್ಲವೇ. ಬೆಳ್ಳಿ ಸೇರಿಸಿದರೆ ಹಿತ್ತಾಳೆ ಹಾಗೆ ಕಂಡು ಬರ್ತದೆ. ಬೆಳ್ಳಿಗೂ ಶೈನಿಂಗ್ ಇರುತ್ತದೆ ಅಲ್ಲವೇ, ಬೆಳ್ಳಿಗೂ ಶೈನಿಂಗ್ ಇರುತ್ತದೆ. ಆದರೆ ಕೆಂಪಿರಲ್ಲ, ಕೆಂಪು ಕಡಿಮೆ ಆಗ್ತದೆ. ಶೈನಿಂಗ್ ಇರುತ್ತದೆ, ಕೆಂಪು ಕಡಿಮೆ ಆಗ್ತದೆ. ತಾಮ್ರ ಸೇರಿಸಿದ್ದರೆ ಕೆಂಪು ಬರುತ್ತದೆ. ಅದಕ್ಕೋಸ್ಕರ ತಾಮ್ರನೇ ಸೇರಿಸ್ತಾರೆ. ಅದರಿಂದ ಸ್ವಲ್ಪ ಗಟ್ಟಿತನ ಬರುತ್ತೆ, ಇಲ್ಲದಿದ್ದರೆ ತುಂಬ ಮೆತ್ತಗಿರುತ್ತದೆ ಅನಿಸುತ್ತದೆ. ಆದ್ದರಿಂದ ಬೇರೆ ಲೋಹಗಳು ಸೇರಿಕೊಂಡರೆ ಚಿನ್ನ ಮಿಶ್ರಣವಾಯಿತು. ಮಿಶ್ರಣವೇ ಕಲುಷಿತವಾಗುವುದೆಂದರೆ ಮಿಶ್ರಣ. ಆ ಮಿಶ್ರಣ ತೆಗಿಬೇಕಂದರೆ ಏನು ಮಾಡಬೇಕು? ಬೆಂಕಿಯಲ್ಲಿ ಹಾಕಬೇಕು. ಅಲ್ಲಿ ನೋಡಿ, ಬೆಂಕಿಯಲ್ಲಿ ಹಾಕಿಬಿಟ್ರೆ ಅದು ಕರಗುತ್ತದೆ. ಕರಗುತ್ತದೆ ಅಂದರೆ ಮಿಕ್ಕದೆಲ್ಲ ಸುಟ್ಟು ಹಾಕ್ತದೆ, ಚಿನ್ನ ಮಾತ್ರ. ಚಿನ್ನನ್ನು ಬೆಂಕಿ ಸುಟ್ಟು ಹಾಕಲ್ಲ, ಅದು ಕಷ್ಟ. ತುಂಬ ಹೈ ಏನದು ಹೀಟ್ ಆಗಬೇಕಾಗ್ತದೆ. ಚಿನ್ನವನ್ನು ಕರಗಿಸಬೇಕಂದರೆ ತುಂಬ ಹೀಟ್ ಬೇಕು. ಮಿಕ್ಕದೆಲ್ಲ ಸುಟ್ಟು ಹಾಕಿ ಬಿಡ್ತದೆ. ಮಿಕ್ಕ ಯಾವ ಲೋಹ ಆದರೂ ಸುಟ್ಟು ಹಾಕ್ತದೆ, ಚಿನ್ನವನ್ನು ಮಾಡಲ್ಲ. ಆದ್ದರಿಂದ ಯಥಾಗ್ನಿನಾ ಹೇಮಮಲಂ ಜಹಾತಿ, ಅಗ್ನಿಯಲ್ಲಿ ಹಾಕಿದ್ದರೆ ಚಿನ್ನ ತನ್ನಲ್ಲಿರುವ ಕೊಳೆಯನ್ನೆಲ್ಲ, ಕೊಳೆ ಅಂದರೆ ತನ್ನನ್ನು ಬಿಟ್ಟಿರುವ ಮಿಕ್ಕ ಲೋಹಗಳನ್ನೆಲ್ಲ ಸುಟ್ಟು ಹಾಕ್ತದೆ. ಯಾವುದು? ಬೆಂಕಿ ಸುಟ್ಟು ಹಾಕ್ತದೆ. ಇದು ಚಿನ್ನ ಕಲ್ಕೊಳ್ತದೆ, ಬೆಂಕಿ ಸಂಬಂಧದಿಂದ ಕಲ್ಕೊಳ್ತದೆ. ಬೆಂಕಿ ಸುಟ್ಟು ಹಾಕ್ತದೆ, ಚಿನ್ನ ಕಲ್ಕೊಳ್ತದೆ. ಬೆಂಕಿ ಸಂಬಂಧದಿಂದ ಮಿಕ್ಕ ವಸ್ತುಗಳನ್ನೆಲ್ಲ ಕಳ್ಕೊಳ್ತದೆ. ಮಾತಂ ಪುನಃಸ್ವಂ ಭಜತೇರ್ಚ ರೂಪಂ, ಮತ್ತೆ ಅದು ತನ್ನ ನಿಜಸ್ವರೂಪ ಬಂದುಬಿಡ್ತದೆ. ಬೇರೆ ಪದಾರ್ಥಗಳು ಸೇರಿಕೊಂಡುವುದರಿಂದ ಮಿಶ್ರಣವಾಗಿರುವ ಚಿನ್ನ ಬೆಂಕಿಯಲ್ಲಿ ಹಾಕಿಬಿಟ್ಟರೆ ಆ ಮಿಕ್ಕ ಪದಾರ್ಥಗಳು, ಮಿಶ್ರಿತ ಪದಾರ್ಥವು ಸುಟ್ಟು ಹೋಗಿ ಶುದ್ಧ ಚಿನ್ನ ಬಂದುಬಿಡ್ತದೆ. ಹೇಮಸ್ ಸಂಲಕ್ಷತೆ ಯಜ್ಞವು ವಿಶುದ್ಧಿಶ್ಯಾಮಿ ಕಾಪಿವಾ, ಕಾಳಿದಾಸ ಹೇಳ್ತಾನೆ. ಚಿನ್ನ ಶುದ್ಧವಾಗಿದೆಯೋ ಅಲ್ಲವೋ ಅಂದರೆ ಬೆಂಕಿಯಲ್ಲಿ ಹಾಕು, ಗೊತ್ತಾಗ್ತದೆ. ಹೇಮನಸ್ಸಂ
ಸಂಲಕ್ಷತೆ ಶುದ್ಧಿ ಹೇಮ್ನಸ್ ಸಂಲಕ್ಷತೆ ಶುದ್ಧಿ ವಿಶುದ್ಧಿಶ್ಯಾಮಿ ಕಾಪಿವ ಹೇಮಸ್ ಸಂಲಕ್ಷತೆ ಯಜ್ಞವು ಅಗ್ನಿಯಲ್ಲಿ ವಿಶುದ್ಧಿಶ್ಯಾಮಿ ಕಾಪಿವ ಶುದ್ಧವಾಗಿದೆಯಾ ಮಿಶ್ರಣವಾಗಿದೆಯಾ ಬೆಂಕಿಯಲ್ಲಿ ಹಾಕು ಗೊತ್ತಾಗ್ತದೆ ಹಾಗೆ ಯಥಾಗ್ನಿನ ಹೇಮ ಮಲಂಜಹಾತಿ ಹೇಮ ಅಗ್ನಿ ಸಂಬಂಧದಿಂದ ತನ್ನಲ್ಲಿರುವ ಕೊಳೆಯನ್ನೆಲ್ಲ ಕಲ್ಕೊಂಡು ಶುದ್ಧವಾಗಿ ತನ್ನ ಸಹಜವಾದ ಹೊಳಪು ಬಂದುಬಿಡ್ತದೆ ಹಾಗೆ ಆತ್ಮಾಚ ಕರ್ಮಾನುಶಯಂ ವಿಧಾಯ ತನ್ನ ಕರ್ಮದಲ್ಲಿ ಕರ್ಮದ ಹಿಂದಿನ ಕರ್ಮಗಳು ದುಃಖ ಕರ್ಮ ಪಾಪಕರ್ಮ ಅದುಗಳೆಲ್ಲ ಕಲ್ಕೊಳ್ಳಬೇಕು ಅದು ಭಕ್ತಿಯಿಂದಲೇ ಹೋಗುತ್ತದೆ ಭಗವಂತನ ಭಕ್ತಿ ಎಲ್ಲ ಬಗೆಯಾದ ಪಾಪಗಳನ್ನು ಸುಟ್ಟು ಹಾಕ್ತದೆ ಅದನ್ನೆಲ್ಲ ಮಾಡಿ ವಿಧೂಯ ಅದೆಲ್ಲ ಕಲ್ಕೊಂಡು ವಿಧೂಯ ಅಂದರೆ ಕಲ್ಕೊಂಡು ಮದ್ಭಕ್ತಿ ಯೋಗೇನ ಭಜತ್ಯತೋ ಮಾಂ ಆ ಭಗವಂತನ ಭಕ್ತಿ ಯೋಗದಿಂದ ಶುದ್ಧವಾಗಿದ್ದರೆ ನನ್ನ ಸ್ವರೂಪವನ್ನು ಪಡ್ಕೊಳ್ತಾನೆ ಅದು ಹೇಳ್ತಾರೆ ಯಥಾ ಯಥಾತ್ಮ ಪರಿಸೃಜ್ಯತೆ ಸೌ ಮತ್ಪುಣ್ಯಗಾಥಾಶ್ರವಣಾವಿಧಾನೈ ತಥಾ ತಥಾ ಪಶ್ಯತಿ ವಸ್ತು ಸೂಕ್ಷ್ಮಂ ಚಕ್ಷುರ್ಯಥೈವ ಅಂಜನ ಸಂಪ್ರಯುಕ್ತಂ ಯಥಾ ಯಥಾತ್ಮ ಪರಿಮೃಜ್ಯತೆ ಸೌ ಆತ್ಮ ಹೇಗೆ ಹೇಗೆ ಅಂದರೆ ಎಷ್ಟು ಹೆಚ್ಚು ಹೆಚ್ಚು ಎಷ್ಟೆಷ್ಟು ತನ್ನ ಮನಸ್ಸನ್ನು ಶುದ್ಧ ಮಾಡ್ತದೋ ಪಾಪರಹಿತ ಮಾಡ್ತದೋ ಹೇಗೆ ಪಾಪರಹಿತವಾಗುವುದು ಮತ್ಪುಣ್ಯ ಗಾಥಾಶ್ರವಣಾವಿಧಾನೈ ಭಗವಂತನ ಕಥೆಗಳು ಭಗವಂತನ ಲೀಲೆ ಕೃಷ್ಣ ಲೀಲೆ ಅಂದರೆ ಕೃಷ್ಣನ ಕಥಾ ಒಂದೊಂದು ಸಣ್ಣ ಸಣ್ಣ ಘಟನೆ ಎಷ್ಟು ಪವಿತ್ರವಾಗಿದೆ ಅಂದರೆ ಅವುಗಳ ಶ್ರವಣದಿಂದ ಭಗವಂತನ ಕಥೆಗಳು ಕೇಳುವುದು ಕೇಳಿದ ನಂತರ ಯಾರಿಲ್ಲ ಅಂದರೆ ನಾವೇ ಮನ್ನ ಮಾಡಿಕೊಳ್ಳುವುದು ಅವೇ ಕಥೆಗಳನ್ನು ಘಟನೆಗಳನ್ನು ಅಥವಾ ಇನ್ನೊಬ್ಬರು ಬಂದರೆ ಅವರಿಗೆ ಹೇಳುವುದು ಹೇಳುವರಿದ್ದರೆ ಕೇಳಬೇಕು ಅವರಿಗೆ ಹೇಳೋಕ್ಕೆ ಬರಲ್ಲ ಅಂದರೆ ನಾವೇ ಹೇಳಬೇಕು ಈಗ ಇನ್ನೊಬ್ಬರಿಲ್ಲ ಅಂದರೆ ಹೇಳುವಕ್ಕೆ ಕೇಳುವಕ್ಕಿಲ್ಲ ಕೇಳೋಣ ಅಂದರೆ ಇನ್ನೊಬ್ಬರು ಹೇಳುವರಿಲ್ಲ ನಾನೇ ಹೇಳ್ತೀನಿ ಅಂದರೆ ಕೇಳುವರಿಲ್ಲ ಆವಾಗೇನು ಮಾಡಬೇಕು ಒಬ್ಬನೇ ಇದ್ದರೆ ತಮಗೆ ತಾವು ಓದಿಕೊಳ್ಳುವುದೋ ಅಥವಾ ಮನಸ್ಸಿನಲ್ಲೇ ಯೋಚನೆ ಮಾಡಿಕೊಳ್ಳುವುದೋ ನೋಡಿ ಭಾಗವತ ನಾಮಸ್ಮರಣವೇ ಅಲ್ಲ ರೂಪಸ್ಮರಣ ಹೇಳ್ತದೆ ಭಗವತ್ ಸ್ಮರಣ ಹೇಗೆ ಆಗಲಿ ನಾಮದಿಂದ ಆಗಬಹುದು ರೂಪ ಮೂಲಕ ಆಗಬಹುದು ನಾಮ ಮೂಲಕ ಆಗಬಹುದು ಕಥಾ ಮೂಲಕ ಆಗಬಹುದು ಕಥಾ ಅಂದರೆ ಭಗವಂತನ ಕಥೆಯನ್ನು ನೆನಪಿಸಿಕೊಳ್ಳುವುದು ಸುಲಭ ಅಲ್ಲವೇ ಯಾವುದೇ ಒಂದು ಕಥೆ ಹೇಳಿಬಿಟ್ರೆ ಗೋಪಿಕರು ಬೃಂದಾವನದಲ್ಲಿ ಆಟ ಆಡ್ತಾ ಇದ್ದಾರೆ ಆ ಕಥೆ ಮತ್ತೆ ನೆನಪಾಗ್ತದೆ ಅಲ್ಲವೇ ಮನಸ್ಸಿನಲ್ಲಿ ನಿಂತಿರುತ್ತದೆ ಆ ಬೃಂದಾವನದಲ್ಲಿ ಆ ಯಮುನಾ ನದಿಯಲ್ಲಿ ಹೋದ ಅವರೇನು ಮಾಡ್ತಾನೆ ಆ ಕಾಲಿಯ ಬರ್ತಾನೆ ಅಥವಾ ಏನೇನೋ ಘಟನೆಗಳಿವೆ ನೋಡಿ ಒಂದೊಂದಲ್ಲ ಒಂದೊಂದು ನಾಲ್ಕು ಸಲ ಭಾಗವತ ದಶಮಸ್ಕಂದ ಮತ್ತೆ ಕೇಳಬೇಕು ಕೇಳಿದರೆ ಒಂದೊಂದು ಘಟನೆ ಕಣ್ಣಿನಲ್ಲಿ ಚಿತ್ರ ಬರೆದ ಹಾಗೆ ಅಲ್ಲವೇ ಚಿತ್ರ ಬರೆದ ಹಾಗೆ ನಿಂತಿರುತ್ತದೆ ಆ ಕಥೆಗಳು ಮತ್ತೆ ನೆನಪಿಸ್ಕೊಳ್ತಾ ಇದ್ದರೆ ಸಾಕು ಆನಂದವಾಗಿರುತ್ತದೆ ಆದ್ದರಿಂದ ಭಗವಂತ ಕಥಾಶ್ರವಣವೂ ಭಕ್ತಿ ರೂಪಸ್ಮರಣ ಅವರ ರೂಪ ಇಟ್ಕೊಂಡು ಫೋಟೋದಲ್ಲಿ ಕಂಡು ಬರ್ತದೆ ನೋಡಿ ಕಣ್ಣು ಮುಚ್ಚಿಕೊಂಡರೆ ಅದೇ ರೂಪ ಅವರ ಮುಖ ಅವರ ಕಣ್ಣುಗಳು ಅವರಲ್ಲಿ ತಲೆಗೂದಲು ಅವರ ಕಣ್ಣು ಅವರ ಕೈಗಿರುವ ಆಭರಣ ಅಲ್ಲವೇ ಅವರ ಬಟ್ಟೆ ಪೀತಾಂಬರ ಅವರ ಪಾದಗಳು ಅವರ ಕಣ್ಣುಗಳಾಗಲಿ ಈ ತುಟಿಗಳಾಗಲಿ ಯಾವುದೇ ಆಗಲಿ ಅವರ ಮುಖ ಅದೇ ಕಂಡು ಬರಬೇಕು ಅಂದರೆ ಒಂದು ರೂಪವನ್ನೇ ಸ್ಮರಣೆ ಮಾಡುವುದು ಅವರ ಕಥೆಗಳನ್ನೇ ಸ್ಮರಣೆ ಮಾಡುವುದು ಮತ್ತೆ ಚಿಂತನೆ ಮಾಡುವುದು ಅಥವಾ ನಾಮ ಮಾಡುವುದು ಭಾಗವತ ಮೂರು ಹೇಳ್ತದೆ ಭಾಗವತ ನಾಮಸ್ಮರಣ ರೂಪಸ್ಮರಣ ಅವರ ಮಹಿಮೆ ಸ್ಮರಣ ಅವರ ಕಥಾಸ್ಮರಣ ಲೀಲಾಸ್ಮರಣ ಯಾವುದೇ ಆಗಲಿ ಹೇಗಾದರೂ ಸ್ಮರಣ ಭಗವಂತನಲ್ಲಿರಬೇಕು ಪ್ರೀತಿಪೂರ್ವಕ ಸ್ಮರಣ ಆಗಬೇಕು ಅಲ್ಲವೇ ಕತೆ ಮತ್ತೆ ಸ್ಮರಿಸಿಕೊಳ್ಳಬೇಕನ್ನೇ ಒಂದು ಸಲ ಕೇಳಿದ್ದೀವಲ್ಲ ಸಾಕು ಇನ್ನೊಂದು ಹೇಳ್ತಾನೆ ಈ ಕಥೆ ಬಿಟ್ಟು ಇನ್ನೊಂದು ಹೇಳು ಅವರಿಗೆ ಪ್ರೇಮ ಇಲ್ಲ ಅಂದರ್ಥ ಪ್ರೇಮ ಇರುವವರಿಗೆ ಅದೇ ದಶಮಸ್ಕಂದ ರಾಮಾಯಣ ಕಥೆ ನೋಡಿ ಮತ್ತೆ ಕೇಳ್ತೀವಿ ರಾಮಾಯಣ ಎಲ್ಲರಿಗೂ ಗೊತ್ತು ನಾನು ಮತ್ತೆ ರಾಮಾಯಣ ಕಥೆ ಹೇಳ್ತೀನಿ ಅಂದರೆ ಮತ್ತೆ ಕೇಳ್ತಾರೆ ಎಲ್ಲರಿಗೂ ಗೊತ್ತಿದೆ ಅಲ್ಲ ಗೊತ್ತಿದ್ದರೂ ಮತ್ತೆ ಕೇಳ್ತೀವಿ ಅಂದರೆ ಯಾವಾಗ ಪ್ರೇಮ ಇರುತ್ತದೋ ಗೊತ್ತಿರುವ ಕಥೆಯನ್ನು ಮತ್ತೆ ಕೇಳುತ್ತಾ ಇದ್ದರೆ ಮತ್ತೆ ಏನೋ ಹೊಸದನ್ನಿಸುತ್ತದೆ ಮತ್ತೆ ಏನೋ ಅದರಲ್ಲಿ ಆನಂದವಾಗ್ತದೆ ಹಾಗೆ ಎಲ್ಲಿ ಪ್ರೇಮ ಇರುತ್ತದೋ ಕತೆ ಮತ್ತೆ ಕೇಳಿದ್ದರೂ ಬೋರ್ ಆಗಲ್ಲ ಮಕ್ಕಳು ಕೇಳ್ತಾರೆ ನೋಡಿ ಈ ಕಾಲದಲ್ಲಿ ಯಾರು ಹೇಳ್ತಾ ಇದ್ದಾರೋ ಗೊತ್ತಿಲ್ಲ ಮಕ್ಕಳಿಗೆ ಏನೋ ತಲಾಬಾಲ ಇಲ್ಲದೆ ಕತೆಗಳು ಹೇಳುತ್ತಿದ್ದರು
ಸಣ್ಣಾಗಿರುವಾಗ ಏನೋ ತಲಾಬಾಲ ಇಲ್ಲದ ಕಥೆಗಳು. ಅವ್ರ ಪ್ರಶ್ನೆ ಮಾಡಲ್ಲ ಅದೇಕೆ ಅಂದು ಏನೇನೋ ಹೇಳಿಬಿಡ್ತಾರೆ. ಎಲ್ಲೋ ನೀರಿನಲ್ಲಿ ಆಡ್ತಾನೆ, ನೀರಿನಲ್ಲಿ ಮುಳುಗುತ್ತಾನೆ, ಮತ್ತೆ ಎಲ್ಲೋ ಬರ್ತಾನೆ, ಒಂದು ಪಕ್ಷಿ ಮಾತಾಡ್ತದೆ, ಮೀನು ಮಾತಾಡೋದು ಎಲ್ಲ ಕೇಳ್ತಾನೆ. ಅವ್ರು ಪ್ರಶ್ನೆ ಮಾಡಲ್ಲ, ಮೀನು ಮಾತಾಡ್ತದಾ ಎಂದು ಅವ್ರು ಯೋಚನೆ ಮಾಡಲ್ಲ, ಸುಮ್ಮನೆ ಕೇಳ್ತಾನೆ ಕಥೆ. ಆ ಕೇಳಿದ ಕಥನೆ ಮತ್ತೆ ಹೋಗಿ ಮತ್ತೆ ಕಥೆ ಹೇಳು ಅಂದರೆ ಯಾವ ಕಥೆ ಹೇಳು ಹೇಳಿದ್ದೀನಲ್ಲ ಅಂದರೆ ಅದು ಹೇಳ್ತಾನೆ. ಆ ಕಥೆ ಹೇಳು ಅಂತ ಕಥೆ ಇವನಿಗೆ ಗೊತ್ತು, ಮತ್ತೆ ಹೇಳಬೇಕು, ಮತ್ತೆ ಕೇಳ್ತಾನೆ, ಮತ್ತೆ ಹೇಳಬೇಕು. ಪ್ರತಿ ದಿವಸ ಅದೇ ಕಥೆ, ಅದೇ ಕೇಳ್ತಾನೆ. ಏನಂದರೆ ಅವರಿಗೆ ಅದು ಏನೋ ಒಂದು ಅದೇ ಕೇಳಿದ್ದ ಕಥನೇ ಮತ್ತೆ ಕೇಳಿದ್ದರೆ ಅವ್ರಿಗೆ ಅದರಲ್ಲಿ ಏನೋ ಅನಿಸುತ್ತದೆ ಅಲ್ಲ. ಒಂದು ಕರಡಿ ಇತ್ತಂತೆ, ಇವನೇನೋ ಮರ ಹತ್ತಿದನಂತೆ, ಏನೋ ನೆನಪಿಲ್ಲ, ತುಂಬ ದಿವಸ ಆಯಿತು ಅದು ಕತೆ. ಮರ ಹತ್ತಿತು, ಹತ್ತಿದ ನಂತರ ಅವರು ಏನು ಮಕ್ಕಳೆಲ್ಲ ಹೋಗಿದ್ದರಂತೆ, ಅವರಲ್ಲಿ ಒಂದು ತಂಗಿ ಮೇಲೆ ಹತ್ತಿದ್ದರಂತೆ, ಮಿಕ್ಕ ಜನರು ಆ ಕರಡಿ ಬಂದಿದ್ದು ಓದಿ ಓಡಿ ಹೋದರಂತೆ. ಈ ಸಣ್ಣ ತಂಗಿ ಅಕ್ಕಿ ಹತ್ತಿದ್ದಳಲ್ಲ, ಹತ್ತಿದ್ದಕ್ಕೆ ಇವಳಿಗೆ ಇಳಿಯಕ್ಕಾಗಲಿಲ್ಲ. ಅಷ್ಟರಲ್ಲಿ ಕರಡಿ ಬಂತು. ಕರಡನ್ನು ಕೇಳಿದರಂತೆ ನನ್ನನ್ನು ಇಳಿಸು ಎಂದು ಹೇಳಿದರೆ, ಇಳಿಸು ಅಥವಾ ನನ್ನನ್ನು ನುಂಗಿಬಿಡು ಎಂದು ಹೇಳಿ. ಕರಡಿ ಹೇಳಿದರಂತೆ ನನಗೆ ಇಳಿಸೋಕ್ಕಾಗಲ್ಲ, ಆದರೆ ನುಂಗಕ್ಕಾಗ್ತದೆ ನಾನು. ಆಯಿತು ನುಂಗಿಬಿಡು ಅಂದರೆ ನೋಡಿ, ಇದೆಲ್ಲ ಏನೋ ಕತೆಗಳೆಲ್ಲ. ಇದೇ ಕತೆ ನಾನು 100 ಸಲ ಆದರೂ ಕೇಳಿರ್ಬೋದು. ನಾನು ಏನೇನೋ ಹೇಳುತ್ತಿದ್ದರು, ಅಮ್ಮ ಹೇಳುತ್ತಿದ್ದರು ಕತೆಗಳು. ಅದಕ್ಕೆ ಕರಡಿಗೆ ಹೇಳಿದರಂತೆ ನನ್ನನ್ನು ಇಳಿಸು ಅಥವಾ ನುಂಗು ಎಂದು ಹೇಳಿದರು. ನೀನು ನನಗೆ ಇಳಿಸೋಕ್ಕೆ ಬರಲ್ಲ, ಆದರೆ ನುಂಗಕ್ಕೆ ಬರುತ್ತದೆ. ನೋಡಿ ಆ ಕರಡಿ ಎಷ್ಟು ಬುದ್ಧಿ ಬಂದಾಳು, ಇಳಿಸೋಕ್ಕಾಗಲ್ಲ ಅಂದರೆ ನುಂಗಕ್ಕೆ ಬರ್ತದೆ. ಮೊನ್ನೆ ಇಳಿಸದಿದ್ದರೆ ಹೇಗೆ ನುಂಗುತ್ತಾನೆ ನೋಡಿ, ಆ ಮರ ಹತ್ತಿದ್ದ. ಅದು ಏನೋ ಅದು ಕತೆ. ಹಾಗೆ ಇಂಥದ್ದು ಯಾವ ಕಥೆ ನಿಮಗೆ ಬೋರ್ ಆಗಲ್ಲವೋ ಅದರ ಮೇಲೆ ನಿಮಗೆ ಇಷ್ಟ ಇದೆ ಎಂದರ್ಥ ಅಲ್ಲವೇ. ಈ ಕಥಾ ಭಗವಂತನ ಕಥ ನಿಮ್ಗೆ ಬಾ ಕೇಳಿದಿವಲ್ಲ ಬೃಂದಾವನ, ಗೊತ್ತಾಯ್ತಲ್ಲ, ಮತ್ತೊಂದು ಸಲ ಬೇರೆ ಕಥೆ ಹೇಳು. ಹಾಗೆ ಅನಿಸಿದ್ದರೆ ನಿಮಗೆ ಭಕ್ತಿ ಇಲ್ಲ ಎಂದ. ಭಕ್ತಿ ಇದ್ದರೆ ಅದೇ ಕಥೆ ಮತ್ತೆ 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 ಎಷ್ಟು ಸಲ ಕೇಳಿದ್ದರು. ಅದಕ್ಕೋಸ್ಕರ ದಶಮಸ್ಕಂದ 100 ಸಲ ಅಲ್ಲ, 1000 ಸಲ ಕೇಳ್ತಾರೆ, ಮತ್ತೆ ಓದ್ತಾರೆ. ದಶಮಸ್ಕಂದ ಮತ್ತೆ ಶುರುವಿನಿಂದ ಹೊರತಾರೆ. ರಾಮಚಂದ್ರನದು ಅಷ್ಟೇ ಅಲ್ಲವೇ. ಮತ್ತೆ ಅದೇನು ಮಾರೀಚ ಬರ್ತಾನೆ, ಮತ್ತೆ ರಾವಣ ಬರ್ತಾನೆ, ಅಪಹರಣ ಮಾಡ್ತಾನೆ, ಸೀತಾಳುತ್ತಾ ಇದ್ದಾರೆ, ಹನುಮಂತನ ಹುಡುಕ್ತಾರೆ, ಹನುಮಂತ ಕಂಡು ಬರ್ತಾನೆ, ಶಬರಿ ನಂತರ ಹನುಮಂತ, ಹನುಮಂತನ ಏನು ಹುಡುಕಕ್ಕೆ ಕಳಿಸ್ತಾರೆ. ಅಲ್ಲಿ ಹೋಗಿ ಅವರೇನು ಮತ್ತೆ ಅಪ್ಪು ಅಲ್ಲೇನು ಸಿಂಹಿ ಲಂಕಾ ಅದನ್ನು ಸಮುದ್ರ ದಾಟ್ತಾನೆ, ಲಂಕಿಣಿಯನ್ನು ಹೊಡೆಯುತ್ತಾನೆ, ಸೀತಮ್ಮನ ನೋಡ್ತಾನೆ. ಅದೇ ಕಥೆ ಎಲ್ಲರಿಗೂ ಗೊತ್ತು. ಮತ್ತೆ ಬಾಲ್ಯಕಾಲದಿಂದ ನಾನು ಓದಿದೆ, ಕೇಳಿದೆ, ಎಷ್ಟು ಸಲ ಕೇಳಿದ್ದೀನಿ, ಎಷ್ಟು ಸಲ ಕೇಳಿದೆ, ಮತ್ತೆ ಕೇಳ್ತೀವಿ. ಅಂದರೆ ಯಾವಾಗ ಭಗವಂತನ ಆ ಕಥೆಗಳನ್ನು ರಾಮಾನುಜಾಚಾರ್ಯರಂತೆ ಇಡೀ ವಾಲ್ಮೀಕಿ ರಾಮಾಯಣ 108 ಸಲ ಗುರುಮುಖದಿಂದ ಕೇಳಿದನಂತೆ. 108 ಸಲ ಪೂರ್ತಿ ವಾಲ್ಮೀಕಿ ರಾಮಾಯಣ, ಒಂದೊಂದು ಶ್ಲೋಕ ಬಿಡದೆ 24,000 ಶ್ಲೋಕಗಳು. ಕಥೆ ವಾಲ್ಮೀಕಿ ರಾಮಾಯಣ ಎಷ್ಟಿದೆ? 24,000 ಶ್ಲೋಕಗಳನ್ನು ಮೊದಲಿನಿಂದ ಕೊನೆಗೆ 108 ಸಲ ಗುರುಮುಖದಿಂದ ಕೇಳಿದನಂತೆ. ಆ ಗುರುವಿಗೆ ಎಷ್ಟು ಭಕ್ತಿ, ಆ ಶಿಷ್ಯನಿಗೆ ಎಷ್ಟು ಭಕ್ತಿ ನೋಡಿ. ಕೇಳಬೇಕಂದರೆ ಪ್ರತಿ ದಿವಸ ಅದೇ ಕಥೆ ಕೇಳೋದಂತೆ. ಅಪ್ಪ ಆ ಕಥೆಯಲ್ಲಿ ಹೇಳ್ತಾರೆ ಜನರು 108 ಸಲ. ಅಪ್ಪ ಹಾಗೆ ಅದೇ ಕಥಾ ಮತ್ತೆ ಮತ್ತೆ. ಅದರಿಂದ ಕಥಾಶ್ರವಣವು ಕಥೆಗಳು ಘಟನೆಗಳನ್ನು ಯಾವುದೇ ಆಗಲಿ, ಅವರೇನು ಕೃಷ್ಣಲೀಲಾ ಸಣ್ಣ ಮಗುವಾಗಿರುವಾಗ ಅದೇನು ಅವಳಿಗೆ ಅದೇನು ಕಟ್ಟು ಹಾಕ್ತಾರೆ ನೋಡಿ, ಸೊಂಟಲಿಗೆ ಹಗ್ಗ, ತಾಯಿ ಕಟ್ತಾಳೆ. ಅದು ಯಾವುದಕ್ಕೆ ಕಟ್ತಾಳೆ? ಒರಳಿಕೆ. ಆ ಒರಳಿಕೆ ಕಟ್ಟಿದ್ದು ಅದು ನೋಡಿ ಆ ಕಥೆ ಬಂದರೆ ಮತ್ತೆ ಕೇಳ್ತಾರೆ. ಅದು ಒರಳಿ ಕಟ್ಟಿದ್ದಾಗ ಅದೆಲ್ಲ ಅವ್ರಿಗೆ ಕಟ್ಟಿ ಹಾಕಿ ಅವ್ರು ತನ್ನ ಕೆಲಸಕ್ಕೆ ಹೋದಾಗ ಈಗ ಅವರದನ್ನು ಎಳೆಯುತ್ತಾ 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 ಎಲ್ಲೋ ಹೋಗಿ ಎರಡು ಮರಗಳಿರುತ್ತವೆ, ಆ ಮರಗಳ ಮಧ್ಯದಿಂದ ಹೋಗ್ತಾನೆ, ಮರಗಳು ಬಿದ್ದು ಬಿಡುತ್ತವೆ. ಈ ಕಥೆ ನೋಡಿದ್ದರೆ ಏನೋ ಭಗವಂತಂದು ಒಂದು ದಿವ್ಯ ಮಹಿಮೆ ಕಂಡು ಬರ್ತದೆ ಅಲ್ಲಿ ಅಲ್ಲವೇ, ಏನೋ ಒಂದು ದಿವ್ಯ ಮಹಿಮೆ. ಹಾಗೆ ಅಥವಾ ಮನ್ನು ತಿಂತಾನೆ, ಅದೇ ಘಟನೆ ಮತ್ತೆ ಮತ್ತೆ ಕೇಳು. ಅಂದರೆ ಇಲ್ಲಿ ಒಂದು ಭಗವಂತನ ಅಹೇತುಕ ದಯಾಸೆಂದು ಅವರ ಏನೋ ಒಂದು ದಿವ್ಯ ಶಕ್ತಿ, ದಿವ್ಯ ಮಹಿಮ. ಈ ಪ್ರತಿ ಘಟನೆಯನ್ನು ಲೌಕಿಕ ಎಂದು ನೋಡಲ್ಲ. ಸಾಕ್ಷಾತ್ತು ಸಚ್ಚಿದಾನಂದ ಸ್ವರೂಪ ಸೃಷ್ಟಿಸ್ಥಿತಲಯನಾಗಿರುವ ಪರಮಾತ್ಮ ಈ ಮನುಷ್ಯ ಬಾಲಕ ರೂಪ ಧರಿಸಿ ಈ ಸುಮ್ಮನೆ ಆಟಾಡ್ತಾ ಇದ್ದಾನೆ. ತನ್ನ ಭಕ್ತರನ್ನು ಆನಂದಗೊಳಿಸುವುದಕ್ಕೆ, ಅವರನ್ನು ತನ್ನ ಮೇಲೆ ಪ್ರೇಮ ಹುಟ್ಟಿ ಆ ಪ್ರೇಮದಲ್ಲೇ ಮುಳುಗಿರುವುದಕ್ಕೆ ಈ ಘಟನೆಗಳೆಲ್ಲ ಮಾಡ್ತಾನೆ. ಅದರಿಂದ ಇವುಗಳನ್ನು ಮತ್ತೆ ಮತ್ತೆ ಓದ್ತಾರೆ, ಆ ಶ್ಲೋಕಗಳನ್ನು ಮತ್ತೆ ಮತ್ತೆ ಕೇಳ್ತಾರೆ. ಅಂದರೆ ಭಗವಂತನ ಕಥೆಗಳು, ಘಟನೆಗಳು, ಲೀಲೆಗಳನ್ನು ಕೇಳುವುದು, ಸ್ಮರಿಸಿಕೊಳ್ಳುವುದು, ಅದು ಭಗವಂತನ ಸ್ಮರಣ. ಸ್ಮರಣ ಅಂದರೆ ಹೇಳಿದ್ದೀನಲ್ಲ, ನಾಮಸ್ಮರಣ, ರೂಪಸ್ಮರಣ, ಕಥಾಸ್ಮರಣ, ಯಾವುದೇ ಆಗಬಹುದು. ಕಥಾ ಅಂದರೆ ಘಟನೆಗಳು. ಇದು ಯಾವುದು ಸ್ಮರಿಸಿಕೊಂಡರೂ ಅದು ಭಗವತ್ ಸ್ಮರಣೆಯೇ ಆಗುತ್ತದೆ. ಭಗವತ್ ಸ್ಮರಣ ಅಂದರೆ ನಾಮ ಒಂದೇ ಎಂದು ಅಲ್ಲ, ನಾಮನೂ ಆಗ್ತದೆ.
ಕೆಲವೊಮ್ಮೆ ಆ ಸ್ಮರಣ ಮಾಡ್ತಾ ಮಾಡ್ತಾ ನಾಮ ಹೇಳುವುದೇ ಮರೆತು ಹೋಗ್ತಾನೆ. ಏಕೆ? ಮನಸ್ಸಲ್ಲಿದೆ, ನಾಮ ಹೇಳೋಕ್ಕೆ ಬರಲ್ಲ. ಅಂದರೆ ನಾಮನೂ ಹೇಳ್ತದೆ, ಅಥವಾ ಮನಸ್ಸು ಭಗವತ್ ಸ್ಮರಣದಲ್ಲಿರಬೇಕು, ಅದು ಮುಖ್ಯ. ಆ ಭಾವದಲ್ಲಿರುವುದು, ಸ್ಮರಣದಲ್ಲಿರುವುದು ಮುಖ್ಯ. ಲೀಲೆಗಳ ಉದ್ದೇಶ ಅಲ್ಲಿ ಹೇಳಿದ್ದೀವಲ್ಲ, ದಶಮಸ್ಕಂದ ಹೇಳಿದ್ದೀವಿ, ಮತ್ತೊಂದು ಸಲ ಆಯ್ತಾ ಹೋಗಿ ಮತ್ತೊಂದು ಸಲ ಹೇಳ್ತೀವಿ. ಆ ಕೃಷ್ಣ ಲೀಲೆಗಳನ್ನು ಕೇಳುತ್ತಾ ಇರುವಾಗ ಚೆನ್ನಾಗಿರುತ್ತದೆ, ಅವುಗಳನ್ನೇ ಸ್ಮರಿಸಿಕೊಳ್ಳಬಹುದು, ಆನಂದವಾಗ್ತದೆ. ಆದರೆ ಈಗ ಕೇಳಿದ ನಂತರ ಮತ್ತೆ ನಮ್ಮ ಮನೆ ಕೆಲಸ, ಮನೆ ಹೊಲ ಗದ್ದಲ, ಉದ್ಯೋಗ ಎಲ್ಲ ಮಾಡಬೇಕಲ್ಲವೇ. ನಾವು ಲೌಕಿಕ ಪ್ರಪಂಚದಲ್ಲಿ ಕೆಲಸ ಮಾಡೋಕ್ಕೆ ಹೋದರೆ ಮರೆತು ಹೋಗ್ತೀವಲ್ಲ, ಅದೇ ಹೇಗೆ ನೆನಪಿಸ್ಕೊಳ್ಳೋಕ್ಕಾಗ್ತದೆ? ಅದು ನೆನಪಿಸ್ಕೊಂಡ್ರೆ ಈ ಕೆಲಸ ನಿಂತು ಹೋಗ್ತದೆ, ಈ ಕೆಲಸ ಮಾಡ್ತಾ ಇದ್ದರೆ ಅದು ಮರೆತು ಹೋಗ್ತೀವಿ. ಅದು ಹೇಗೆ? ಅದಕ್ಕೆ ಅವರೇನು ಹೇಳಿದರೆ ಗೊತ್ತಾ, ನೀವು ಮಾಡುತ್ತಿರುವ ಕೆಲಸಗಳು ಭಗವಂತನ ಲೀಲೆಗಳಲ್ಲಿ ಸೇರಿಸಿ ನೋಡು. ಅದಕ್ಕೋಸ್ಕರ ಗೋಪಿಕರು ಆ ಬೃಂದಾವನದಲ್ಲಿ ಶ್ರೀಕೃಷ್ಣ ಎಲ್ಲ ಬಗೆಯಾದ ಕೆಲಸ ಮಾಡಿದ. ಹಳ್ಳಿ ಜನರು ಏನೇನು ಮಾಡ್ತಾರೋ ಆ ಕೆಲಸಗಳೆಲ್ಲ ಶ್ರೀಕೃಷ್ಣ ಮಾಡಿದ. ಅದರಿಂದ ಗೋಪಿಕರು ಶ್ರೀಕೃಷ್ಣರು ಅದೇನು ಹಸುಗಳನ್ನು ಮೇಯಿಸುವುದು, ಅಲ್ಲಿ ಕರ್ಕೊಂಡು ಹೋಗೋದು, ಅದಕ್ಕೆ ಹಾಲು ಕರೆಯುವುದು, ಮತ್ತು ಅವರಿಗೆ ಏನದು ಹುಲ್ಲು ಹಾಕುವುದು, ಮತ್ತು ಅದೆಲ್ಲ ಏನು ಗೊಬ್ಬರ ಅದೆಲ್ಲ ತೆಗೆಯುವುದು, ಏನೇನಿದೆಯೋ ಹಳ್ಳಿ ಜನರು ಅಡುಗೆ ಮಾಡುವುದು, ಅತಿಥಿಗಳು ಬಂದರೆ ಅವರಿಗೆ ಸೇವೆ ಮಾಡುವುದು, ಮನೆಯಲ್ಲಿರುವ ಜನರಿಗೆ ಸೇವೆ ಮಾಡುವುದು, ಇದೆಲ್ಲ ಮನೆಯಲ್ಲಿ ನಾವು ನಮ್ಮ ಹಳ್ಳಿಯಲ್ಲಿ ಏನೇನು ಮಾಡ್ತೀವೋ ಆ ಕೆಲಸಗಳನ್ನೆಲ್ಲ ಶ್ರೀಕೃಷ್ಣ ಲೀಲಾರೂಪವಾಗಿ ಮಾಡಿದ. ಅದು ಏಕೆ ಮಾಡಿದ ಅಂದರೆ, ನಾವು ಅವರ ಲೀಲೆಗಳನ್ನು ಸ್ಮರಿಸುತ್ತಾ ಸ್ಮರಿಸುತ್ತಾ ನಾವು ಅದೇ ಮಾಡ್ತಾ ಇದ್ದೀವಿ, ಅವ್ರ ಲೀಲೆಯಲ್ಲಿ ನಾವು ಸೇರಿಕೊಂಡಿದ್ವಿ, ನಾವು ಒಬ್ಬ ಗೋಪಿಕರೋ ಗೋಪಾಲರೋ ಆಗಿಬಿಟ್ಟು ನಾವು ಅವರ ಜೊತೆಗೇ ಇದ್ದೇವೆ ಅನಿಸಿದ್ದರೆ, ನಾವು ಮಾಡುತ್ತಿರುವ ಕೆಲಸಗಳು, ಮನೆ ಕೆಲಸಗಳು, ಹೊಲೆ ಅಂದರೆ ನಮ್ಮ ಜೀವನದ ಕೆಲಸಗಳೆಲ್ಲ ಒಬ್ಬ ಗೋಪಿಕನಾಗಿ ಗೋಪಾಲರಾಗಿ ಅವರ ಜೊತೆಗೆ ಇದ್ದರೆ ಶ್ರೀಕೃಷ್ಣನ ನಮ್ಮ ಜೊತೆಗೆ ತರಬೇಕು. ನೀವು ಮಾಡುತ್ತಿರುವ ಮನೆಯಲ್ಲಿ ಏನೇನು ಕೆಲಸ ಮಾಡುತ್ತಿರೋ, ಗುಡಿಸುವುದೋ, ಒರೆಸುವುದೋ, ಇನ್ನೇನು ಅಡುಗೆ ಮಾಡುವುದೋ, ಬಡಿಸುವುದೋ, ಮಲ್ಕೊಳ್ಳುವುದೋ, ಹೇಳುವುದೋ, ಫ್ಯಾನ್ ಆನ್ ಮಾಡುವುದೋ, ಆಫ್ ಮಾಡುವುದು, ಇದೆಲ್ಲ ಶ್ರೀಕೃಷ್ಣ ಮಾಡಿದ. ಎಲ್ಲ ಕೆಲಸಗಳ ಜೊತೆಗೆ ಶ್ರೀಕೃಷ್ಣ ಇದ್ದಾನೆ, ಲೀಲೆಗಳು ಮಾಡಿದ. ಇದರಿಂದ ಏನಾಗ್ತದೆ? ನೀವು ಮಾಡುತ್ತಿರುವ ಕೆಲಸಗಳನ್ನೇ ಭಗವಂತನ ಲೀಲೆಗಳಲ್ಲಿ ಸೇರಿಸಿ ಅವು ಮಾಡುತ್ತಾ ಇರುವಾಗ ಆ ಸ್ಮರಣಪೂರ್ವಕ ಮಾಡಬೇಕು, ನಾನು ಅವ್ರ ಜೊತೆಗೆ ಇದ್ದೇನೆ. ನೀವು ಯಾರೋ ಒಬ್ಬರಿಗೆ ಕೆಲಸ ಮಾಡ್ತಾ ಇದ್ದರೆ, ಸೇವೆ ಮಾಡ್ತಾ ಇದ್ದರೆ, ಅವರನ್ನು ಮರೆತು ಹೋಗಿ ಸೇವೆ ಮಾಡೋಕ್ಕಾಗ್ತದೆ? ಯಾರೊಬ್ಬರು ಮನೆಗೆ ಬಂದರು, ಅವ್ರಿಗೇನೋ ಕೊಡಬೇಕು, ಸೇವೆ ಮಾಡಬೇಕು, ಏನೇನೋ ವಸ್ತು ಬೇಕು, ಅದು ಬೇಕು ಇದು ಬೇಕು, ಬಂದು ತೋರಿಸಿ ಅಂದರೆ ತೋರಿಸ್ತೀನಿ, ಬನ್ನಿ, ಇದಿಗೋ ಇಲ್ಲಿ ಬಾಗಿಲು, ಇಲ್ಲಿ ಸ್ವಿಚ್ ಹೀಗಿದೆ, ಇಲ್ಲಿ ಫ್ಯಾನ್ ಹೀಗಿದೆ, ಇದು ನೀವು ರಾತ್ರಿ ಹೋದಾಗ ಫ್ಯಾನ್ ಅಲ್ಲ ಲೈಟ್ ಹಾಕ್ಕೊಳ್ಳಬೇಕು, ಅಲ್ಲೇ ಹೋಗಬೇಕೇ ಹೊರತು ನೀವು ಫ್ಯಾನ್ ಹಾಕಿ ಲೈಟ್ ಆಫ್ ಮಾಡಿದರೆ ನಿಮಗೆ ಹೋಗೋಕ್ಕಾಗಲ್ಲ, ಇದೆಲ್ಲ ಹೇಳಬೇಕಾಗ್ತದೆ. ಅದೆಲ್ಲ ಇದು ಹೇಳುತ್ತಾ ಇದೆಲ್ಲ ಸೇವೆ ಮಾಡುತ್ತಾ ಅವರನ್ನು ಮರೆತು ಹೋಗಿ ಅವ್ರಿಗೆ ಹೇಳೋಕ್ಕಾಗ್ತದೆ, ತೋರಿಸೋಕ್ಕಾಗ್ತದೆ? ಯಾರಿಗೆ ಸೇವೆ ಮಾಡ್ತೀವೋ ಅವರೇ ಇರ್ತಾರೆ ಸ್ಮರಣದಲ್ಲಿ. ಹಾಗೆ ಭಗವಂತನ ಲೀಲೆಗಳಲ್ಲಿ ನಮ್ಮ ಜೀವನವನ್ನು ಅಲ್ಲಿ ಸೇರಿಸಬೇಕು. ಕೃಷ್ಣ ಲೀಲಾ ಬೃಂದಾವನದಲ್ಲಿ ಆವಾಗಲೇ ನಡೆಯಿತು ಎಂದಲ್ಲ, ಈ ಜಗತ್ತೆಲ್ಲ ಅವರ ನಿಲ್ಲನೇ, ಇದೆಲ್ಲವೂ ನಾವು ನೀವು ನಮ್ಮ ಈಗಿನ ಕಲಿಯುಗದಲ್ಲಿ ಅವರು ಬೃಂದಾವನದಲ್ಲಿ ದ್ವಾಪರ ಯುಗದಲ್ಲಿ ಲೀಲೆ ಮಾಡಿಬಿಟ್ಟು ಮುಗಿಸಿಬಿಟ್ಟ ಹೋಗಿದ್ದ ಎಂದು ಅರ್ಥ ಅಲ್ಲ. ಆ ಲೀಲೆ ಇನ್ನೂ ನಡೆಯುತ್ತಾ ನಡೆಯುತ್ತಾ ದ್ವಾಪರ ಯುಗ ನಂತರ ಕಲಿಯುಗ, ಕಲಿಯುಗದಲ್ಲಿ ಸಾವಿರ ಸಾವಿರ ವರ್ಷಗಳು ಆ ಲೀಲೆ ನಡೆಯುತ್ತಾ ನಡೆಯುತ್ತಾ ನಡೆದಿದೆ, ಈಗಲೂ ನಡೆಯುತ್ತಾ ಇದೆ. ನಮ್ಮಲ್ಲೆಲ್ಲರನ್ನೂ ಸೇರಿಸಿಕೊಂಡರು. ಗೋಪಿಕರು ಗೋಪಾಲರು ಅಂದರೆ ಯಾರು? ಇಡೀ ಪ್ರಪಂಚ ಗೋಪಾಲರು ಗೋಪಾಲಕರೇ. ಹಸುಗಳೆಲ್ಲ, ಎಲ್ಲ ಹಸುಗಳು ಇವ ಯಾವ ಯಾವ ಹಸುಗಳಿವೆಯೋ ಇದೆಲ್ಲ. ಜನರು ಹಸುಗಳಿಗೆ ಸೇವೆ ಮಾಡ್ತಾ ಇದ್ದರೆ ಹಸುಗಳೆಂದರೆ ಭಗವಂತನಿಗೆ ಪ್ರೇಮ, ಅದರಿಂದ ಹಸು ಸೇವೆ ಮಾಡ್ತಾ ಇದ್ದೀವಿ ಅಂದರೆ ಭಗವಂತನ ಜೊತೆಗೆ ಇದ್ದೇವೆ. ಹೀಗೆ ಅವರನ್ನು ಸ್ಮರಿಸಿಕೊಳ್ಳುವುದಕ್ಕೆ ನಮ್ಮ ಜೀವನದ ಘಟನೆಗಳು ನಾವು ಇದೆಲ್ಲ ಅವರ ಲೀಲೆಯಲ್ಲಿ ಸೇರಿಸು ಅಂದರೆ ಅವರಿಗೆ ಸೇವೆ ಮಾಡ್ತಾ ಅವರ ಜೊತೆಗೆ ನಾವು ಜೀವಿಸ್ತಾ ಇದ್ದೀವಿ. ನಮ್ಮ ಜೀವನದ ಕೆಲಸಗಳೆಲ್ಲ ಅವರ ಜೊತೆಗೆ ಮಾಡ್ತಾ, ಊಟ ಮಾಡುವಾಗ ನಮ್ಮ ಮನೆಗೆ ಊಟಕ್ಕೆ ಬಂದ ಕೃಷ್ಣ, ಪಂಕ್ತಿಯಲ್ಲಿ ಕೂತಿದ್ದ, ಅವರ ಜೊತೆಗೆ ನಾವು ಊಟ ಮಾಡ್ತಾ ಇದ್ದೀವಿ, ಮರೆಯೋಕ್ಕಾಗ್ತದೆ? ಯಾರೋ ಅತಿಥಿ ಬಂದರು, ಅವರನ್ನು ಕೂರಿಸಿ ಅವರ ಜೊತೆಗೆ ನೀವು ಪಂಕ್ತಿಯಲ್ಲಿ ಕೂತು ಕುಳಿತುಕೊಂಡು ಊಟ ಮಾಡ್ತಾ ಇದ್ದೀರಿ, ಅವರನ್ನು ಮರೆತು ಹೋಗಿ ಊಟ ಮಾಡೋಕ್ಕಾಗ್ತದೆ? ಹಾಗೆಯೇ ಕೃಷ್ಣನ ಲೀಲೆಗಳಲ್ಲಿ ನಾವು ನಮ್ಮ ಜೀವನ ನಮ್ಮ ಘಟನೆಗಳಲ್ಲೆಲ್ಲ ಸೇರಿಸಿ ನೋಡಿ. ಅದಕ್ಕೋಸ್ಕರ ಇಷ್ಟೆಲ್ಲ ಲೀಲೆಗಳು ಎಲ್ಲ ಏಕೆ? ನಿಮ್ಮ ಜೀವನವು ಅವರ ಲೀಲೆಗಳಲ್ಲಾಗಲಿ. ಈಗ ಇದು ನನ್ನ ಜೀವನ ಅನಿಸಬಾರದು, ಇದು ನಾನು ನನ್ನ ಜೀವನ, ನಾನು ಊಟ ಮಾಡುವುದು, ಸ್ನಾನ ಮಾಡುವುದು, ಕೆಲಸ ಮಾಡುವುದು, ಇದೆಲ್ಲ ಕೃಷ್ಣನ ಸ್ಮರಣಪೂರ್ವಕ ಕೃಷ್ಣನ ಜೀವನಕ್ಕೆ ಸೇರಿಸಿಬಿಡು. ಹೇಗೆ ಸೇರಿಸುವುದು ಅಂದರೆ ನೋಡಿ, ಕೃಷ್ಣನ ಜೀವನದಲ್ಲಿ ಲೀಲೆಗಳಲ್ಲಿ ಗೋಪಾಲರು ಗೋಪಿಕರನ್ನು ಸೇರಿಸಿಕೊಂಡು ಮಾಡಿದ. ಕೃಷ್ಣ ಅಂದರೆ ಒಂದು ಶರೀರವೇ ಅಲ್ಲ, ತನ್ನ ಗೋಪಾಲರು ಗೋಪಿಕರನ್ನು ಸೇರಿಸಿಕೊಂಡು ತಾನು ಕೃಷ್ಣ ಆಗಿಬಿಟ್ಟ ಲೀಲೆಗಳು. ಅವರಲ್ಲಿ ನೀನು ಒಬ್ಬ ಗೋಪಿಕರು ಗೋಪಾಲರು ಸೇರಿಕೊಂಡು ಬಿಟ್ಟರೆ ನಿಮ್ಮ ಕೆಲಸ ನಿಮ್ಮ ಜೀವನವೂ ಸೇರಿಕೊಂಡು ಬಿಟ್ಟಿತು.
ಕೃಷ್ಣಮಯವಾಯಿತು. ಆವಾಗ ನಿಮ್ಮನ್ನು ಸ್ಮರಿಸಿಕೊಂಡರೆ ಕೃಷ್ಣನನ್ನೇ ಸ್ಮರಿಸಿದಂತೆ ಆಗುತ್ತದೆ. ನಮ್ಮನ್ನಲ್ಲಿ ಸೇರಿಸಿಬಿಟ್ಟಿದ್ದೀವಿ. ಈಗ ನಾನು ನನ್ನದು ಅಭಿಮಾನ ಬಿಟ್ಟು ಅಲ್ಲಿ ಸೇರಿಕೊಂಡು ಬಿಟ್ಟಿದ್ದೀವಿ. ಹೀಗೆ ಲೀಲಾಸ್ಮರಣ ಅಂದ್ರೇನು? ನಮ್ಮ ಜೀವನವು ಕೃಷ್ಣಮಯವಾಗಿ ಸೇರಿಸಿಬಿಟ್ಟರೆ ಅಭಿಮಾನ ಅಹಂಕಾರ ಕರಗಿ ಹೋಗಿ ಇದು ನಮ್ಮದು ನಮ್ಮ ಜೀವನ ಅನಿಸಬಾರದು. ಇದು ನನ್ನದು ನನ್ನ ಜೀವನ ಎಂದು ಬಿಟ್ಟು ಹೋಗ್ತದೆ. ಇದು ಕೃಷ್ಣನ ಜೀವನ, ಆ ಜೀವನ ನಾವು ನೋಡ್ತಾ ಇದ್ದೀವಷ್ಟೇ. ಹೀಗೆ ಲೀಲೆಗಳ ಉದ್ದೇಶ ಸ್ಮರಣ. ಯಾವುದೇ ಕೆಲಸ ಮಾಡಲಿ, ಓಹ್ ಕೃಷ್ಣ ಹೀಗೆ ಮಾಡಿದ. ಊಟ ಮಾಡ್ತಾ ಇದ್ದರೆ ಅವರು ಊಟ ಮಾಡ್ತಾ ಇದ್ದ. ಅವರೇನು ನದಿಯಲ್ಲಿ ಸ್ನಾನ ಮಾಡ್ತಾ ಯಮುನಾ ನದಿಯನ್ನು, ಓ ನಾವು ಸ್ನಾನ ಮಾಡೋದಕ್ಕೆ, ಓ ಹೀಗೆ ಮಾಡಿದ. ಅಂದರೆ ನಾವು ಮಾಡುತ್ತಿರುವ ಪ್ರತಿಯೊಂದು ಕೆಲಸದಿಂದ ಸ್ಮರಣ ಆಗುತ್ತೆ. ಹೀಗಾಗಬೇಕು. ಹೇಗಾದರೂ ಭಗವಂತನ ಸ್ಮರಣ. ನೀವು ಮರೆತು ಹೋಗಬಾರದಂದು ಏನೇನೋ ಮಾಡಿದ, ಕೋಪ ಮಾಡಿಕೊಂಡ, ಸಿಟ್ಟು ಮಾಡಿದ, ಜಗಳ ಮಾಡಿದ. ಏಕೆ ಅಂದರೆ ನೀವು ಕೋಪ ಮಾಡಿದಾಗ ಮರೆತು ಹೋಗಿದ್ರಲ್ಲ ಭಗವಂತನನ್ನು ಮರೆಯಬೇಡಿ. ನೀವು ಕೋಪ ಮಾಡಿದಾಗ ಕೃಷ್ಣ ಮಾಡಿಕೊಂಡನಲ್ಲ, ನಿಮ್ಮ ಕೋಪ ಅವ್ರ ಕೋಪದಲ್ಲಿ ಸೇರಿಸಿಬಿಡು, ಅವ್ರ ಸ್ಮರಣಕ್ಕೆ ಬರ್ತಾನೆ. ಸಿಟ್ಟು ಮಾಡಿಕೊಂಡಿದ್ದೀರಿ, ಬೈತೀರಿ, ಏನೇನು ಮಾಡ್ತೀರಿ, ಅವನದು ಮಾಡಿದ. ಅಂದರೆ ಭಗವಂತ ಮನುಷ್ಯರು ಏನೇನು ಕೆಲಸಗಳು ಮಾಡ್ತಾರೋ ಅದೆಲ್ಲ ತಾನು ಭಗವದ್ ರೂಪವಾಗಿ ಮಾಡಿದ. ಅದರಿಂದ ಏನಾಗ್ತವೆ, ಮನುಷ್ಯನ ಜೀವನವೆಲ್ಲ ಭಗವಂತನ ಲೀಲೆಗಳಲ್ಲಿ ಅಂತರ್ಭಾಗ. ಅಂತರ್ಭಾಗ ಅಂದರೆ ಅಭಿಮಾನ ಬಿಟ್ಟು ನೋಡುವುದೆಂದರ್ಥ. ಅಭಿಮಾನ ಬಿಡಿಸುವುದೇ ಮುಖ್ಯ. ಅಭಿಮಾನ ಬಿಡಿಸುವುದು ಪವಿತ್ರವಾದ ಭಗವತ್ ಪ್ರೇರಣೆದೇ ನೋಡುವುದು. ನಮ್ಮಲ್ಲಿ ನಿಮ್ಮಲ್ಲಿ ನಮ್ಮ ಕೆಲಸಗಳಲ್ಲೆಲ್ಲ ಭಗವತ್ ಪ್ರೇರಣ, ಭಗವಂತನ ಸಂಕಲ್ಪ ನೋಡುವುದು, ಅಭಿಮಾನ ಬಿಡುವುದು. ಹೀಗೆ ನಮ್ಮ ಜೀವನವೇ ಲೀಲಾಮಯವಾಗುತ್ತದೆ. ಇದು ಒಂದು ಸ್ಮರಣೆ, ಸ್ಮರಣಕ್ಕೆ ಒಂದು ಪದ್ಧತಿ. ನಾಮಸ್ಮರಣ, ರೂಪಸ್ಮರಣ, ಲೀಲಾಸ್ಮರಣ. ಲೀಲಾ ಅಂದರೆ ಅವನು ಮಾಡಿದ್ದನ್ನು ನಾವು ಬೇರೆ ಎಂದ ನಮ್ಮನ್ನು ಬೇರೆ ಮಾಡಬೇಡ. ಮೊದಲು ಮೊದಲು ಕೃಷ್ಣನನ್ನೇ ಮಾಡ್ತೀವಿ, ನಂತರ ಅದು ಬೆಳೆದು 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 ನಮ್ಮನ್ನು ಸೇರಿಸ್ತೀವಿ. ನಮ್ಮ ಸುತ್ತಿರುವ ಗುರುಗಳು ಮೊದಲು ಗುರುಗಳನ್ನು ಸೇರಿಸ್ತಾರೆ. ಶುಕ, ವೇದವ್ಯಾಸ, ಪರೀಕ್ಷಿತ್ತು ಇವರನ್ನು ಸೇರಿಸ್ತೀವಿ. ಪರೀಕ್ಷಿತ್ತು ಕಥೆ ಕೇಳುವಾಗ ಶ್ರೀಕೃಷ್ಣ ಇದ್ದಾನ? ಆವಾಗ ಇದ್ದಾನ? ಶ್ರೀಕೃಷ್ಣ ಅವತಾರ ಮುಗಿಯಿತಲ್ಲ, ಮುಗಿದ ನಂತರ ಪರೀಕ್ಷಿತ್ತು. ಪರೀಕ್ಷಿತ್ತು ಯಾವಾಗ ಕಥೆ ಕೇಳ್ತಾ ಇದ್ದಾನ ಶುಕ ಮಹರ್ಷಿ ಬಾಯಿದಿಂದ, ಶ್ರೀಕೃಷ್ಣ ಅವತಾರ ಮುಗಿಯಿತು, ಆವಾಗಲೂ ಆ ಲೀಲೆಗಳನ್ನು ಕೇಳುತ್ತಾ ಇದ್ದರೆ ಇಲ್ಲೇ ನಮ್ಮ ಸುತ್ತು ನಮ್ಮ ಜೊತೆಗೆ ನಡೆಯುತ್ತಾ ಇದ್ದಂತೆ ನಾವು ಬೃಂದಾವನದಲ್ಲೇ ಇದ್ದು ಶ್ರೀಕೃಷ್ಣನ ಜೊತೆಗೆ ಗೋಪಾಲರೋ ಗೋಪಿಕರಾಗಿದ್ದೇವೆ ಎಂದಂತೆ ಅನಿಸುತ್ತಿತ್ತು. ಹಾಗೆ ಮಾಡಿ ಮಾಡಿಕೊಂಡೆ ಅವರಿಗೆ ತನ್ನ ದೋಷವು ಪಾಪವು ಅಜ್ಞಾನ ಮೋಹವೆಲ್ಲ ಕಲ್ಕೊಂಡರು. ಹಾಗೇ ಅದಕ್ಕೋಸ್ಕರನೇ ಅವರು ಲೀಲಾ ಮಾಡಿದ್ದು. ಬರಿ ಪರೀಕ್ಷಿತ್ತು ಶ್ರೀಕೃಷ್ಣನ ಅವತಾರ ಉಪಸಂಹಾರ ಮಾಡಿದ ನಂತರನೂ ಅವರಿಗೆ ಲೀಲಾ ದರ್ಶನವಾಯಿತು. ಅದರಿಂದ ಭಗವದ್ ದರ್ಶನ, ಭಗವದ್ ಲೀಲಾ ದರ್ಶನ ಅಂದರೆ ಹೀಗೆ. ಲೀಲಾ ದರ್ಶನ ಅಂದ್ರೇನು? ನಮ್ಮ ಅನುಭವದಲ್ಲೇ ನಾವು ಅದರಲ್ಲಿದ್ದೇವೆ ಎಂದು ಅನಿಸಬೇಕು, ಅದು ಲೀಲಾ ದರ್ಶನ. ಅಭಿಮಾನ ಬಿಟ್ಟು ಅಹಂಕಾರ ಬಿಟ್ಟು ಪ್ರೀತಿಯಿಂದ ಅವುಗಳನ್ನೇ ಸ್ಮರಿಸಿಕೊಳ್ತಾ ಇದ್ದರೆ ನಮ್ಮ ಜೀವನ ಲೀಲಗಳಲ್ಲಿ ಸೇರಿಸಿಕೊಂಡು ಲೀಲಾ ದರ್ಶನ ಆಗಿಬಿಡ್ತದೆ, ನಮ್ಮ ಜೀವನವೇ ಲೀಲಾಮಯವಾಗಿಬಿಡ್ತದೆ. ಹಾಗೆ ಆಗಬೇಕು, ಅದು ಒಂದು ಸ್ಮರಣ ಪದ್ಧತಿ. ನಾಮಸ್ಮರಣ, ರೂಪಸ್ಮರಣ, ಈಗ ಇದು ಲೀಲದಲ್ಲಿ ಭಾಗವಹಿಸುವುದು ನಾವು. ಅದಕ್ಕೋಸ್ಕರ ಈಗಲೂ ಬೃಂದಾವನಕ್ಕೆ ಏಕೆ ಹೋಗ್ತಾರೆ? ಅಲ್ಲಿ ಹೋದರೆ ಸಾಕು, ಆ ಬೀದಿಯಲ್ಲಿ ನಡೆಯುತ್ತಾ ಇದ್ದರೆ ಅದೆಲ್ಲ ಎಲ್ಲೋ ಕೃಷ್ಣ ಇಲ್ಲೇ ಇದ್ದಾನೆ ಅನಿಸುತ್ತದೆ. ಎಲ್ಲೆಲ್ಲೋ ಆಟಾಡ್ತಾ ಇದ್ದಾನೆ, ಕುಣಿಯುತ್ತಾ ಇದ್ದಾನೆ, ಜನರೆಲ್ಲ ಹಾಡ್ತಾ ಇದ್ದಾರೆ. ಎಲ್ಲಿ ನೋಡಿದರೂ ಈಗಲೇ ನಡೆಯುತ್ತಾ ಇದೆ ಅನಿಸುತ್ತದೆ, ಇಲ್ಲೆಲ್ಲೋ ಇದ್ದಾನೆ, ಓಡಾಡ್ತಾ ಇದ್ದಾನೆ ಹಾಗೆ ಅನಿಸುತ್ತದೆ. ಅದು ಕೆಲವು ದಿವಸ ಅಲ್ಲೇ ಇದ್ದೇ ಇದ್ದು ಅಭ್ಯಾಸ ಆಗಿಬಿಟ್ರೆ ಈಗ ನೀವು ಇಲ್ಲಿಗೆ ಬಂದರೂ ನನ್ನ ಮನಸ್ಸಿನಲ್ಲಿ ಅಲ್ಲೇ ಇದ್ದೇನೆ ಅನಿಸುತ್ತದೆ. ಅದರಿಂದ ಬೃಂದಾವನ ಆ ಕಾಲದಲ್ಲೇ ಇತ್ತು, ಈ ಕಾಲ ಎಂದಲ್ಲ, ಈ ಕಾಲದಲ್ಲಿಯೂ ಇದೆ. ಒಂದು ಸಲ ಅಲ್ಲಿ ಹೋಗಿ ಎರಡು ದಿವಸ ನಾಲ್ಕು ದಿವಸ ನಾವು ಇಲ್ಲಿದ್ದರೆ, ಮನಪೂರ್ವಕವಾಗಿ ಬೃಂದಾವನದಲ್ಲಿ ಕೃಷ್ಣನ ಜೊತೆಗೆ ಜೀವಿಸಿದ್ದರೆ, ನಂತರ ನೀವು ರೈಲು ಹತ್ತಿ ಬರುತ್ತಾ ಇದ್ದರೂ ಆ ಮನಸ್ಸಿನಲ್ಲಿ ನಿಮ್ಮ ಬೃಂದಾವನದಲ್ಲೇ ಇದ್ದಂತೆ ಅನಿಸುತ್ತದೆ. ಪೂರ್ತಿ ಹೊಳೆ ನೆಲೆಸುವರಕ್ಕೆ ಬಂದರೂ ನೀವು ಅಲ್ಲೇ ಇದ್ದೇವೆ ಅನಿಸುತ್ತದೆ, ಬಿಟ್ಟೇ ಇಲ್ಲ, ನಾವು ಅದರಲ್ಲೇ ಇದ್ದೇವೆ. ಜನರು ಅದು ಊರು ಬೇರೆ, ಅಲ್ಲಿ ನೋಡಿದ್ದೇವೆ, ಬಂದಿದ್ದೇವೆ ಎಂದು ಹಾಗೆ ಹೇಳಲ್ಲ. ಭಕ್ತರು ಬೃಂದಾವನ ನೋಡಿದ್ದೇವೆ, ನೋಡಿ ಬಿಟ್ಟು ಬಂದಿದ್ದೇವೆ, ಬಿಟ್ಟಿದ್ದೇವೆ ಅನಿಸಲ್ಲ ಅವರಿಗೆ. ಈಗಲೂ ನಾವು ಬೃಂದಾವನದಲ್ಲೇ ಇದ್ದೇವೆ, ನಾವು ಬಿಟ್ಟೇ ಇಲ್ಲ. ಕೃಷ್ಣ ಈಗಲೂ ಇದ್ದ, ಕೃಷ್ಣ ಆ ಕಾಲದಲ್ಲಿ, ಆ ಕಾಲ ಏನಿಲ್ಲ, ನಿತ್ಯ. ಕೃಷ್ಣ ಏನೋ ಒಂದು ಕಾಲ ಪರಿಮಿತವ, ಮನುಷ್ಯರ ಹಾಗೆ ಹುಟ್ಟಿ ಪ್ರಾಣ ಬಿಡುತ್ತಾನ ಏನು? ನಿತ್ಯ ಇರುತ್ತಾನೆ, ಎಲ್ಲ ಕಾಲಗಳು ನಾಲ್ಕು ಯುಗಗಳಲ್ಲಿ ಇರುತ್ತಾನೆ, ಎಂದಿಗೂ ಇರುತ್ತಾನೆ. ಅದರಿಂದ ಸರ್ವಕಾಲ ಸರ್ವದೇಶ ಎಂದಿಗೂ ಇರುತ್ತಾನೆ. ಅದರಿಂದ ಆ ಗೋಪಿಕರ ಜೊತೆಗೆ ಲೀಲೆಗಳು ಈಗಲೂ ನಡೆಯುತ್ತವೆ. ಎಷ್ಟೋ ಜನರಿಗೆ ದರ್ಶನವಾಯಿತು, ಈಗಲೂ ಲೀಲ ಬೃಂದಾವನಕ್ಕೆ ಹೋಗಿ ಲೀಲ ನೋಡಿ ಬಂದಿದ್ದೇವೆ, ಈಗಲೂ ನಡೆಯುತ್ತಾ ಇದೆ. ಕೆಲವರಿಗೆ ಕನಸಿನಲ್ಲಿ ಕಂಡು ಬರ್ತದೆ, ಕೆಲವರಿಗೆ ಎಚ್ಚರದಲ್ಲೇ ಕಂಡು ಬರುತ್ತದೆ, ಕೆಲವರಿಗೆ ಮನಸ್ಸಿಗೆ
ಆ ಲೀಲದಲ್ಲಿ ಭಾಗವಹಿಸಿದ್ದೇವೆ ಎಂದು ಒಂದು ಭಾವನೆ ಒಂದು ಅನುಭವಕ್ಕೆ ಬರುತ್ತದೆ. ಹೇಗಾದರೂ ಬರಲಿ, ಭಾವನೆ ಅನುಭವಕ್ಕೆ ಬರಲಿ, ಕನಸಿನಲ್ಲೇ ಕಂಡು ಬರಲಿ, ಅಥವಾ ಕಣ್ಣಿಗೆ ಎಚ್ಚರದಲ್ಲೇ ಬರಲಿ, ಹೇಗಾದರೂ ಇನ್ನೂ ಅದರಲ್ಲಿದ್ದೇವೆ ಎಂದು ಅನಿಸಲಿ. ಅದು ಒಂದು ಸಲ ಅನಿಸಿದ ನಂತರ ಭಗವತ್ ಪ್ರೇರಣದಿಂದ ಭಗವಂತನನ್ನು ನಿಮ್ಮನ್ನು ಬೃಂದಾವನದಿಂದ ಮತ್ತೆ ಹೊಳೆ ನಡೆಸ್ಬಿಟ್ಟು ಕಲಿಸಿಬಿಟ್ಟ, ನಿಮ್ಮ ಲೀಲ ನಿಮಗೆ ಕೊಡ್ತಾ ಇಲ್ಲ, ಲೀಲ ತಾನೇ ಕಿತ್ಕೊಂಡು ನಿಮ್ಮನ್ನು ಕಲಿಸಿಬಿಟ್ಟ. ಹಾಗಲ್ಲ, ಆ ಲೀಲದ ಅನುಭವ ಸಮೇತ ನಿಮ್ಮನ್ನು ಹೊಳೆ ನಡೆಸ್ಬಿಡೋಕ್ಕೆ ಕಳಿಸ್ತಾನೆ. ಅಂದರೆ ಅರ್ಥವೇನು? ಆ ಲೀಲೆಗಳು ಕೃಷ್ಣ ಗೋಪಿಕರು ಗೋಪಾಲರನ್ನು ತಗೊಂಡು ಬಂದಿದ್ದರು, ಕರ್ಕೊಂಡು ಬಂದಿದ್ದರು ನಿಮ್ಮ ಜೊತೆಗೆ. ನೀವು ಎಲ್ಲಿದ್ದರೂ ನಿಮ್ಮ ಜೊತೆಗೆ ಅವರು ಇರ್ತಾರೆ ಅಲ್ಲ. ನಿಮಗೆ ಮರ್ತು ಹೋಗೋದಾದರೆ ಒಂದು ಯೋಚನೆ ಮಾಡಿ, ಒಬ್ಬ ಗೋಪಿಕನೋ ಗೋಪಾಲರನ್ನು ಜೊತೆಗೆ ಕರ್ಕೊಂಡು ಬಂದಿದ್ದೀರಿ ಅಲ್ಲವೇ? ಉದ್ಧವನನ್ನು ಅಷ್ಟಾವಕ್ರನನ್ನು ಯಾರೋ ಒಬ್ಬರನ್ನು ಕರ್ಕೊಂಡು ಬಂದು ನಿಮ್ಮ ಮನೆಯಲ್ಲಿ ಇಟ್ಕೊಂಡು ನೀವು ಏನು ಮಾಡುತ್ತಾ ಇದ್ದರೂ ನಿಮ್ಮ ಜೊತೆಗೆ ಇರ್ತಾನೆ. ಅವ್ರು ನೋಡಿದ್ರೆ ಸಾಕು, ಅವ್ರ ಫೋಟೋ ಇಟ್ಕೊಂಡು ಅವ್ರು ನೋಡಿದ್ರೆ ನೆನಪಾಗಿದ್ದರೆ ಸಾಕು, ನಿಮಗೆ ಓ ಲೀಲದಲ್ಲೇ ಇದ್ದೇವೆ, ಬೃಂದಾವನದಲ್ಲಿ ಇದ್ದೇವೆ ಎಂದು ಮರೆಯೋಕ್ಕಾಗಲ್ಲ. ಅಲ್ಲೇ ಅದರ ಜೊತೆಗೆ ಇದ್ದೇವೆ, ಹಾಗೆ ಮಾಡ್ತಾ ಇದ್ದೆ. ನೀವು ಯಾವುದಂದರೆ ಶಿವಭಕ್ತ ಆದರೆ ಶಿವಭಕ್ತ ಶಿವಲೀಲೆಗಳಿವೆ ನೋಡಿ, ರಾಮಭಕ್ತ ಆದರೆ ರಾಮನ ಲೀಲೆಗಳಿವೆ. ಯಾರದೇ ಆಗಲಿ, ನಿಮ್ಮ ನಿಮ್ಮ ಇಷ್ಟ ದೇವತ. ರಾಮಚಂದ್ರನಿದ್ದರೆ ಹಾಗೆ ರಾಮಚಂದ್ರ, ಲಕ್ಷ್ಮಣ ಅಂದ್ಕೊಂಡು ಲಕ್ಷ್ಮಣ ಜೊತೆಗೆ ಅವರು ಯಾರು, ಮಿಕ್ಕ ಜನರು ಸ್ವಲ್ಪ ಹೊತ್ತೇ ಇದ್ದರು. ಭರತ ಕೌಸಲ್ಯ ಎಲ್ಲಿ ಎಲ್ಲಿದ್ದಾರೆ, ಅಯೋಧ್ಯದಲ್ಲೇ ಇದ್ದು ಬಿಟ್ಟರು. ಅವರು ಗುಹಾ ಇದ್ದಾನೆ ನೋಡಿ, ಗುಹಾ ಅವರು ಸ್ವಲ್ಪ ಹೊತ್ತು ನದಿ ದಾಟಿಸುವವರೆಗೆ ಬಂದರು. ನಿಷಾದ, ನಿಷಾದ ರಾಜ ನದಿ ದಾಟಿಸಿದ್ದ, ಅಲ್ಲಿ ಬಿಟ್ಟು ಬಂದ ಅಷ್ಟೇ, ಪೂರ್ತಿ ಇರಲಿಲ್ಲ. ಎಲ್ಲರೂ ಸ್ವಲ್ಪ ಸ್ವಲ್ಪ ಹೊತ್ತೇ ಇರುತ್ತಾರೆ. ಹನುಮಂತ ಆವಾಗ ಏನು ಕಿಷ್ಕಿಂದ ಕಾಂಡದಲ್ಲಿ ಬರ್ತಾನೆ, ಮುಂಚೆ ಇರಲಿಲ್ಲ. ಬಟ್ ಲಕ್ಷ್ಮಣ ಒಬ್ಬ ನೋಡಿ, ಅಯೋಧ್ಯದಲ್ಲಿದ್ದಾನೆ, ಮತ್ತು ಅಯೋಧ್ಯ ಕಾಂಡದಲ್ಲಿ ಚಿತ್ರಕೂಟದಲ್ಲಿದ್ದಾನೆ, ಮತ್ತು ಹೋದ ಸೀತಾದರೂ ಕೆಲವು ದಿವಸ ಬಿಟ್ಟು ಹೋದಳು ಎಲ್ಲಿ, ಲಂಕಾದಲ್ಲಿ. ಲಕ್ಷ್ಮಣ ಬಿಟ್ಟಿಲ್ಲ, ಲಕ್ಷ್ಮಣ ಒಬ್ಬನು ಎಂದಿಗೂ ಬಿಟ್ಟಿಲ್ಲ. ಪೂರ್ತಿ ಪೂರ್ತಿ ಜೀವನದಲ್ಲಿದ್ದ ಅಲ್ಲವೇ, ಪೂರ್ತಿ ರಾಮಾಯಣವೆಲ್ಲ 14 ವರ್ಷ, ಮತ್ತೆ ವಾಪಸ್ ಬಂದಾಗ ಪೂರ್ತಿ ಇದ್ದದ್ದು ಲಕ್ಷ್ಮಣ ಒಬ್ಬನೇ. ಹಾಗೆ ಹಾಗೆ ನೀವು ಲಕ್ಷ್ಮಣ ಜೊತೆಗೆ ನೀವು ಹೋಗಿ, ಏನಿದೆ, ಅವ್ರು ಎಲ್ಲೆಲ್ಲಿ ಹೋಗ್ತಾರೋ ಅದು ನೀವು ಜೊತೆಗೆ ಇದ್ದೀವಿ. ಕಾಡಕ್ಕೆ ಹೋದರೆ ನೀವು ಕಾಡಕ್ಕೆ ಹೋಗ್ತೇನೆ. ನೀವು ನಿಜವಾಗಿ ಅವರು ರಥ ಹತ್ತಿ ಕಾಡಕ್ಕೆ ಹೋಗುತ್ತಾ ಇದ್ದರೆ ನೀನಿನ್ನೂ ಅಯೋಧ್ಯದಲ್ಲಿದ್ದೀನಿ ಅನಿಸಬಾರದು. ಅಯೋಧ್ಯ ನೋಡೋಕ್ಕಾಗಲ್ಲ ಅನಿಸಬೇಕು, ನೀವು ಅವ್ರ ಜೊತೆಗೆ ಹೋಗೇ ಬಿಟ್ಟಿದ್ದೀವಿ ಅನಿಸಬೇಕು ಅಷ್ಟೇ ಅಷ್ಟೇ. ನೀವು ಕಾಡಕ್ಕೆ ಅವ್ರ ಜೊತೆಗೆ ಹೋಗಿದ್ದೀವಿ, ಅಲ್ಲೇ ಇದ್ದೀವಿ 14 ವರ್ಷ, ಅಲ್ಲೇ ಇದ್ದೀವಿ ಅನಿಸಬೇಕು ಅಷ್ಟೇ. ಮತ್ತೆ ಅವರು ಬಂದಾಗ ರಾವಣ ಸಂಹಾರ ಆದ ನಂತರ ಅವ್ರ ಜೊತೆಗೆ ಅಯೋಧ್ಯೆ ಬರಬೇಕು, ಅಷ್ಟುವರೆಗೆ ಅಯೋಧ್ಯೆ ಬರಬಾರದು. ನಮ್ಮ ಮನಸ್ಸಿನಲ್ಲಿ ಅವ್ರ ಜೊತೆಗೆ ಇರು, ರಾಮನ ಜೊತೆಗೆ ನಿಮ್ಮ ಜೀವನ ನಡೆಯಲಿ ಪೂರ್ತಿಗ. ಸೊ ಅವರ ಲೀಲೆಯನ್ನು ನೀವೇ ಎದುರಾಗಿ ನೋಡುತ್ತಿದ್ದಂತೆ ಪ್ರತಿಯೊಂದು ಘಟನೆಯಲ್ಲಿ ಜೊತೆಗೆ ಇರಿ. ಇದೆಲ್ಲ ಲೀಲಾಚಿಂತನ. ಈಗ ಮರೆಯೋಕ್ಕಾಗ್ತದ ನೋಡಿ, ಭಗವತ್ ಸ್ಮರಣ ಅಂದರೆ ಕಷ್ಟ ಕಷ್ಟ ಏಕೆ ಆಗ್ತದೆ? ಪೂರ್ತಿ ರಾಮಾಯಣ ಎಷ್ಟೆಷ್ಟು ನಡೆಯುತ್ತಾ ಇವರ ಜೊತೆಗೇ ಇರಿ, ಜೊತೆಗೇ ಬನ್ನಿ, ಬಿಡಲೇಬೇಡ. ಎಲ್ಲಿದ್ದರೆ ಅಲ್ಲಿಗೆ ಅವರ ಜೊತೆಗೆ, ಸೀತಾರಾಮ ಲಕ್ಷ್ಮಣರ ಜೊತೆಗೆ. ಸೀತಾ ಅಪಹರಣವಾದಾಗ ನಿಮ್ಮ ಇಷ್ಟ, ಲಕ್ಷ್ಮಣನ ಹಾಗೆ ರಾಮನ ಜೊತೆಗೆ ಇರ್ತೀರಾ ಅಥವಾ ಸೀತಮ್ಮ ಜೊತೆಗೆ ಹೋಗ್ತೀರಾ? ಹೋಗಿ ಸೀತಮ್ಮ ಜೊತೆಗೆ ಹೋದರೆ ಲಂಕದಲ್ಲಿರಬೇಕು, ಅವಳ ಜೊತೆಗೆ ಅಳುತ್ತಾ ಇರಬೇಕು. ಹನುಮಂತ ಬಂದಾಗ ಅವ್ರಿಗೆ ಸಮಾಧಾನ ಆಗ್ತದೆ, ಅಷ್ಟುವರೆಗೆ ಅಲ್ಲೇ ಇರಬೇಕು ಅಲ್ಲ. ಅಲ್ಲಿ ಜೊತೆಗೆ ಹೋಗಿ ಅಲ್ಲೇ ಇರು, ಲಂಕದಲ್ಲೇ ಇರು. ಹನುಮಂತನ ಕಳಿಸ್ತೀವಿ, ಆವಾಗ ನಿಮಗೆ ನಿಮ್ಮ ಸುದ್ದಿಯನ್ನು ತರ್ತೀವಿ. ಸೀತಾ ಜೊತೆಗೆ ನಿಮ್ಮ ಸುದ್ದಿ, ಇಬ್ಬರದು ನಿಮ್ಮದು, ಸೀತಾದು ಇಬ್ಬರದು ಸುದ್ದಿ ಬರುತ್ತದೆ ಅಲ್ಲ. ಇಬ್ಬರ ಸುದ್ದಿ ರಾಮನಿಗೆ ತಂದು ಹೇಳಿಬಿಡ್ತೀವಿ. ಸೀತಮ್ಮ ಇದ್ದಾಳೆ, ಸೀತಮ್ಮ ಜೊತೆಗೆ ಒಂದು ಭಕ್ತಳು ಇದ್ದಾಳೆ, ಒಬ್ಬ ಭಕ್ತನು ಇದ್ದಾನೆ, ಅಳುತ್ತಾ ಇದ್ದಾನೆ, ಅವ್ರಿಗೂ ನೀವು ದರ್ಶನ ಕೊಡಬೇಕು, ರಾಮಚಂದ್ರನಿಗೆ ಹೇಳ್ತಾನೆ ಹನುಮಂತ ಬಂದು. ಹಾಗೆ ನೀವು ಎಲ್ಲಿದ್ದರೆ ಅಲ್ಲಿ ನಿಮ್ಮ ಜೀವನವೇ ರಾಮಚಂದ್ರನ ಜೊತೆಗೆ ಇರಬೇಕು ಅಥವಾ ಕೃಷ್ಣನ ಜೊತೆಗೆ ಇರಬೇಕು. ಇದು ಸ್ಮರಣ. ಅವ್ರ ಲೀಲೆಗಳು ಅಷ್ಟೆಲ್ಲ ಏಕೆ ಮಾಡಿದ್ದಾರೆ ಅಂದರೆ ನಮಗೋಸ್ಕರ, ನಮಗೋಸ್ಕರ ಅಂದರೆ ನಮ್ಮ ಜೀವನವೇ ಅವ್ರ ಜೊತೆಗೆ ಸೇರಿ. ನೀವು ಏನೇ ಮಾಡಲಿ, ನೀವು ಊಟ ಮಾಡಲಿ, ಸ್ನಾನ ಮಾಡಲಿ, ಬಟ್ಟೆ ಉಟ್ಕೊಳ್ಳಲಿ, ಅತಿಥಿ ಬರಲಿ, ಅತಿಥಿ ಬಂದರೆ ಅಲ್ಲಿ ಇರುತ್ತದೆ ನೋಡಿ ರಾಮಚಂದ್ರ. ಅತಿಥಿ ಬಂದರೆ ಹೇಗೆ ಮಾತಾಡ್ತಾನೆ, ಎಲ್ಲರ ಜೊತೆಗೆ ಹೇಗೆ ಸೇವೆ ಮಾಡ್ತಾನೆ, ಅದೆಲ್ಲ ಇರುತ್ತದೆ. ನೀವೇ ಇನ್ನೊಬ್ಬರ ಮನೆಗೆ ಹೋಗ್ತೀರಿ, ಅವ್ರು ಎಲ್ಲಿ ಹೋಗ್ತಾನೆ, ಮೊದಲು ಏನು ಭರದ್ವಾಜ ಮಹರ್ಷಿ ಆಶ್ರಮಕ್ಕೆ ಹೋಗ್ತಾನೆ, ವಾಲ್ಮೀಕಿ ಆಶ್ರಮ. ವಾಲ್ಮೀಕಿ ಆಶ್ರಮ ಇಲ್ಲಿಲ್ಲ, ಅಲ್ಲಿದೆ, ವಾಲ್ಮೀಕಿ ರಾಮಾಯಣದಲ್ಲಿಲ್ಲ, ತುಳಸಿ ರಾಮಾಯಣ ಹೇಳ್ತಾರೆ. ಆಯಿತು, ಭರದ್ವಾಜ ಆಶ್ರಮ, ನಂತರ ಚಿತ್ರಕೂಟಕ್ಕೆ ಹೋಗ್ತಾನೆ, ಮತ್ತು ಅದರಲ್ಲಿ ದಾರಿಯಲ್ಲಿ ಯಾರ್ಯಾರು, ಸುತೀಕ್ಷಣನ ಆಶ್ರಮ, ಮತ್ತು ಅಗಸ್ತ್ಯನ ಆಶ್ರಮ, ಎಷ್ಟೆಷ್ಟು ಜನರ ಆಶ್ರಮಕ್ಕೆ ಹೋಗಿ ಅಲ್ಲೇ ಒಂದೆರಡು ದಿವಸ ಇದ್ದು ಅವರಿಗೆ ದರ್ಶನ ಮಾಡಿಕೊಂಡು ಅಲ್ಲೇ ಇದ್ದು ಹೋಗ್ತಾರೆ. ನೀವು ಇನ್ನೊಬ್ಬರಿಗೆ ಮನೆಗೆ ಹೋದರೆ
ಇದ್ವೋ, ರಾಮಚಂದ್ರನ ಜೊತೆಗೆ ಇದ್ದಾನೆ, ಅವ್ರ ಜೊತೆಗೆ ನಾವು ಬಂದಿದ್ದೇವೆ ಎಂದಂತೆ ಇರಲಿ. ಅಂದರೆ ಅವರನ್ನೇ ನಿಮ್ಮ ಜೊತೆಗೆ ಇಟ್ಕೊಂಡು ಕಥಪೂರ್ತಿ ನೀವು ಜೊತೆಗೆ ಹೋಗಿ, ಸುಮ್ಮನೆ ಇಲ್ಲಿದ್ದು ಕಥೆ ಕೇಳಬೇಡಿ, ಅವ್ರ ಜೊತೆಗೇ ಹೋಗಿ. ಕಥೆ ಅವ್ರು ಎಲ್ಲೆಲ್ಲಿ ಹೋದ್ರೆ ಅವ್ರ ಜೊತೆಗೆ ಹೋಗಲ್ಲ, ಅದು ಲೀಲಾಸ್ಮರಣ ಆಗುತ್ತದಲ್ಲ. ಭಾಗವತ ಕೇಳಿದರೆ ಹಾಗೆ, ಭಾಗವತ ದಶಮಸ್ಕಂದ ಓದಿದ್ದಷ್ಟು ದಿವಸ ನೀವು ಬೃಂದಾವನದಲ್ಲೇ ಇರಬೇಕು, ಹೊಳೆನರಸೀಪುರಕ್ಕೆ ಬರಬಾರ್ದು. ಬಂದರೆ ಬೃಂದಾವನದನ್ನೇ ತೊಗೊಂಡು ಬರಬೇಕು, ಬೃಂದಾವನ ತೊಗೊಂಡು ಬರಬೇಕು ಅಂತ ಅಲ್ಲಿ ಬಿಟ್ಟು ನೋಡಿ ಬಂದಿದ್ದೇವೆ ಅಂತ ಯಾರು ಹೇಳಬಾರ್ದು. ನೋಡಿ ಬರುವುದೇನು, ನೋಡಿ ಜೊತೆಗೆ ತೊಗೊಂಡೇ ಬಂದಿದ್ದೀವಿ, ಈಗ ಬೃಂದಾವನದಲ್ಲೇ ಇದ್ದೀವಿ ಅಷ್ಟೇ. ನಿಮ್ಮ ಮನೆಗೆ ಹೋದರೆ ಏನನ್ನಿಸ್ಬೇಕು, ಬೃಂದಾವನದಲ್ಲಿ ಕೃಷ್ಣ ಮನೆ ಬಿಟ್ಟು ಬೆಳಗ್ಗೆ ಹಸುಗಳನ್ನು ಮೇಯಿಸುವುದಕ್ಕೆ ಹೋಗ್ತಾನೆ ಅಲ್ಲವೇ, ಕಾಡಿಗೆ ಕಾಡಿಗೆ ಹೋಗಿ ಮನೆಗೆ ವಾಪಸ್ ಬರ್ತಾನೆ. ನೋಡಿ, ನಿಮ್ಮ ಮನೆಗೆ ಹೋದರೆ ಕಾಡಿಗೆ ಹೋಗಿದ್ದೇವೆ ಮತ್ತು ಮನೆಗೆ ವಾಪಸ್ ಬಂದಿದ್ದೇವೆ, ಈಗ ಇಲ್ಲೇ ಇದ್ದಾನೆ ಕೃಷ್ಣ ಎಂದು ಅನಿಸಬೇಕು. ಆದ್ದರಿಂದ ನಿಮಗೆ ನಿರಂತರ ಸ್ಮರಣದಲ್ಲೇ ಇರ್ತೀವಿ ಅಲ್ಲವೇ. ಈಗ ಕೃಷ್ಣ ಅಲ್ಲಿ ಮಲ್ಕೊಂಡ, ಅವರಿಗೆ ಡಿಸ್ಟರ್ಬ್ ಮಾಡುವುದು ಬೇಡ. ನೀವು ಮಲ್ಕೊಂಡು ಸಮಯ ಆಯಿತು, ಅಲ್ಲಿ ಪಕ್ಕ ರೂಮ್ನಲ್ಲೇ ಕೃಷ್ಣ ಮಲ್ಕೊಂಡ, ಅಲ್ಲೇ ಇದ್ದಾನೆ ಅಲ್ಲವೇ, ಸ್ಮರಣೆ ಮಾಡ್ಕೊಳ್ತಾ ಇರಿ. ನೀವು ಎದ್ದರೆ ಸಕ್ನೆ ಅವ್ರು ಇದ್ದಾನೆ ಪಕ್ಕಕ್ಕೂ, ಮತ್ತು ನೀವು ಬೆಳಗ್ಗೆ ನೀವು ಕೆಲಸಕ್ಕೆ ಹೋದರೆ ಅವ್ರು ನಿಮ್ಮ ಜೊತೆಗೆ ಅವ್ರ ಕೆಲಸಕ್ಕೆ ಹೋಗ್ತಾನೆ, ಕಾಡಿಗೆ ಹೋಗ್ತಾನೆ. ಹಾಗೆ ಅವರ ಲೀಲೆಗಳಲ್ಲಿ ನೀವು ನಿಮ್ಮ ಜೀವನ ನಿಮ್ಮ ಕೆಲಸಗಳೆಲ್ಲ ಸೇರಿಸಿ ನೋಡಿ. ಅವರು ಏಕೆ ಮಾಡಿದ ಅಂದರೆ, ನಿಮ್ಮ ಜೀವನವು ನಾನು ನನ್ನದು ಎಂದ ಅಭಿಮಾನ ಕರಗಿ ಹೋಗಬೇಕು, ನೀವು ನಮ್ಮ ಲೀಲದಲ್ಲಿ ಅಂತರ್ಭಾಗವಾದ ಭಕ್ತರಾಗಬೇಕು. ಮರ ಅದಕ್ಕೋಸ್ಕರ ಲೀಲ ಮಾಡಿದ. ಮರಿ ಏಕೆ ಮನುಷ್ಯ ರೂಪ ಧರಿಸಿ ಇಷ್ಟು ಕಷ್ಟಪಟ್ಟು ಭೂಲೋಕಕ್ಕೆ ಬಂದು ಇಷ್ಟೆಲ್ಲ ಮಾಡುವುದೇಕೆ? ಮರಿ ಇದಕ್ಕೋಸ್ಕರ. ಆದ್ದರಿಂದ ಇದು ಬಗೆ ಸ್ಮರಣ, ಲೀಲಾಸ್ಮರಣ. ನಾಮ ರೂಪ ಲೀಲಾ ಗುಣ ಗುಣಸ್ಮರಣ ಇರುತ್ತದೆ. ಯಾವುದೇ ಘಟನೆ ನಡೀತಿದ್ರಮ್ಮ, ರಾಮಚಂದ್ರ ಹೀಗೆ ಮಾಡಿದ, ಕೃಷ್ಣ ಹೀಗೆ ಮಾಡಿದ, ಯಾವುದೇ ಘಟನೆ ನಡೆಯಲಿ ಅವರು ಹೀಗೆ ಮಾಡಿದ ಎಂದು ಇದು ಈ ಘಟನೆ ಮೂಲಕ ಅದು ಸ್ಮರಣ ಆಗಬೇಕು. ಹಾಗೆ ಅದರಿಂದ ನಾಮಸ್ಮರಣ, ರೂಪಸ್ಮರಣ, ಗುಣಸ್ಮರಣ, ಮಹಿಮೆ ಸ್ಮರಣ, ಲೀಲಾ ಕಥಾಸ್ಮರಣ, ಇದರಲ್ಲಿ ಯಾವುದೇ ಆಗಲಿ ಎಲ್ಲ ಸ್ಮರಣೆಗಳು ಸ್ಮರಣವೇ. ಓಹ್, ಟೈಮ್ ಹೆಚ್ಚಾಯಿತು, ನನಗೆ ಚಾರ್ಜ್ ಇರಲಿಲ್ಲ, ಚಾರ್ಜ್ ಮಾಡೋದರಲ್ಲಿ ಟೈಮ್ ಆಯಿತು, ಲೇಟಾಗಿ ಶುರು ಮಾಡಿದ್ದೇವೆ, ಆಯಿತು ಮುಗಿಸ್ಬಿಡ್ತೀವಿ. ಸೊ ಯಥಾಯಥಾತ್ಮ ಪರಿಮೃಜ್ಯತೆ ಸೌ, ಇದು ಒಂದು ಶ್ಲೋಕ ಹೇಳಿ ಮುಗಿಸ್ತೀನಿ. ಮತ್ ಪುಣ್ಯ ಗಾಥಾ ಶ್ರವಣಾಭಿಧಾನೈಹಿ, ಆ ಕಥೆಗಳು ಘಟನೆಗಳು ಸ್ಮರಿಸಿಕೊಳ್ಳುವುದು ಏಕೆ ಅಂದರೆ, ಕಥೆಗಳು ಕೇಳುವಾಗಲೂ ಕೃಷ್ಣ ಬಲರಾಮ ಅವರೆಲ್ಲ ಕುಳಿತುಕೊಂಡು ಕಥೆ ಕೇಳುತ್ತಿದ್ದರು. ಹಾಂ, ಗುರುಕುಲದಲ್ಲಿ ನೀವು ಶಾಲೆಗೆ ಹೋಗುವುದಾದರೆ, ಕಲಿಯುವರಾದರೆ, ಪಾಠ ಕೇಳಿಯವರಾದರೆ ನೆನಪಿಸ್ಕೊಂಡು, ಕೃಷ್ಣ ಹೀಗೆ ಇದ್ದಾನೆ, ಎಲ್ಲಿ ತನ್ನ ಅನ್ನ ತಾನು ಸುಧಾಮ ಅಲ್ಲವೇ, ಕುಚೇಲ ಈ ಮೂವರು ಸೇರಿಕೊಂಡು ಗುರುಕುಲದಲ್ಲಿ ಸುಧಾಮನ ಮನೆಯಲ್ಲಿದ್ದು ಶಾಸ್ತ್ರ ಕಲಿಯುತ್ತಿದ್ದರು. ಅವರು ಹೇಳಿದ ಪಾಠಗಳೆಲ್ಲ ಹೀಗೇ ಅವರೇನೋ ವೇದಗಳು ಶಾಸ್ತ್ರಗಳು ಪುರಾಣಗಳು ಕೇಳುತ್ತಾ ಇದ್ದ. ಅಂದರೆ ಇದು ಕೇಳುವಾಗ ನಮಗೆ ಅವೋ ನೋಡಿ ಅದೇ ಗುರುಕುಲದಲ್ಲಿದ್ದೇವೆ, ಸಂದೀಪನ ಹೇಳುತ್ತಾ ಇದ್ದ, ನಾವು ಅವ್ರ ಜೊತೆಗೆ ಇದ್ದೇವೆ, ನಾವು ಅವರ ಹಾಗೆಯೇ ಕೇಳ್ತಾ ಇದ್ದೀವಿ. ಪರೀಕ್ಷೆ ಬರೆಯುವುದು, ಕೃಷ್ಣನು ಅಷ್ಟೇ ಪರೀಕ್ಷೆ ಮಾಡುತ್ತಿದ್ದ, ಪರೀಕ್ಷೆ ಆಗುತ್ತಿತ್ತು ವಿದ್ಯಾ ಅಧ್ಯಯನ ಕಾಲದಲ್ಲಿ, ನಾವು ಪರೀಕ್ಷೆ ಮಾಡುವಾಗ ಅವರ ಜೊತೆಗೆ ಆಗ್ತಾಯಿದ್ದೆ. ನಮ್ಮ ಜೀವನವನ್ನು ಅವರ ಲೀಲೆಯಲ್ಲಿ ಸೇರಿಸಿ ನೋಡಬೇಕು. ಅದರಿಂದ ಕಥಾ ಶ್ರವಣ ನೆನಪಿಸಿಕೊಳ್ಳುವ ಆ ಕಥೆಗಳನ್ನು ಘಟನೆಗಳನ್ನು. ಶ್ರವಣಾಭಿಧಾನೈ ತಥಾ ತಥಾ ಪಶ್ಯತಿ ವಸ್ತು ಸೂಕ್ಷ್ಮಂ, ಎಷ್ಟೆಷ್ಟು ಈ ಸ್ಮರಣ ಮಾಡ್ತೀವೋ ಅಷ್ಟು ಮನಸ್ಸು ಶುದ್ಧವಾಗಿ ಇನ್ನೂ ಶುದ್ಧವಾದ ಶ್ರೀಕೃಷ್ಣನ ಭಗವಂತನ ಮಹಿಮೆ ಕಂಡುಬರುತ್ತಾ ಇರುತ್ತದೆ. ಹೇಗೆ ಅಂದರೆ, ಚಕ್ಷುರ್ಯಥೈವ ಅಂಜನ ಸಂಪ್ರಯುಕ್ತಂ, ಚಕ್ಷುಕೆ ಅಂಜನ ಹಾಕ್ಕೊಳ್ತಿದ್ದರು ಗೊತ್ತಾ, ಪೂರ್ವಕಾಲದಲ್ಲಿ ಕಣ್ಣಿಗೆ ಒಂದು ಅಂಜನ, ಅಂಜನ ಹಾಕಿಬಿಟ್ಟು ಇಲ್ಲಿ ಕೈಯಲ್ಲಿ ನೋಡಿದ್ದರೆ ಯಾವ ವಸ್ತು ಹೋಯಿತೋ ಗೊತ್ತಾಗ್ತದೆ, ಯಾರಾದರೂ ಕಳ್ಳತನ ಮಾಡಿದರೆ ಕಂಡುಬರ್ತದೆ, ಎಲ್ಲಿದೆ ಊರುಗಳು ಕಂಡುಬರ್ತವೆ, ಯಾರು ಎಲ್ಲಿದ್ದಾರೆ ಕಂಡುಬರ್ತದೆ, ಏನೇನೋ ಇತ್ತು ಅಂಥ ವಿದ್ಯೆಗಳು, ಉಪಾಸನ ಬಲ, ಅದೆಲ್ಲ ಉಪಾಸನ ಬಲ, ಭಗವದ್ ಭಕ್ತಿ ಬಲದಿಂದ ಆಗುತ್ತದೆ. ಹಾಗೆ ಅಂಜನ ನೋಡಿದವರಿಗೆ ಯಾರು ಯಾರು ಎಲ್ಲೆಲ್ಲಿದ್ದಾರೋ ಹೇಗೆ ಕಂಡುಬರ್ತದೆ. ಈ ಕಾಲದಲ್ಲೆಲ್ಲ ನಾನು ಸಣ್ಣದಾಗಿರುವಾಗ ಕೇಳಿದ್ದೀನಿ, ಜನರು ಹೇಳುತ್ತಿದ್ದಾರೆ, ಇಲ್ಲಿ ಕೈಗೆ ಹಾಕ್ಕೊಳ್ತಾರೆ ಕೆಲವರ್ತ, ಈ ಉಗುರುಗೂ ಹಾಕ್ಕೊಳ್ತಾರೆ, ಏನೋ ಒಂದು ಅಂಟಿಸ್ತಾರೆ ಅಂಜನ ಎಂದು, ಅಂಟಿಸಿಬಿಟ್ಟು ನೋಡಿದರೆ ಅದರಲ್ಲಿ ನಿಮ್ಮ ಟಿ ವಿ ನೋಡಿದ ಹಾಗೆ ಎಲ್ಲ ಕಂಡುಬರ್ತದೆ. ಯಾರು ತೊಗೊಂಡು ಹೋದರು, ಯಾರು ಕಳ್ಳತನ ಮಾಡಿದರು, ಎಲ್ಲಿಟ್ಟರು ಎಲ್ಲ ಕಂಡುಬರ್ತದೆ, ಈಗ ಎಲ್ಲಿದ್ದಾನೆ ಎಲ್ಲ ಕಂಡುಬರ್ತದಂತೆ, ಅವ್ರಿಗೆ ಉಪಾಸನ ಬಲ ಇರುತ್ತದೆ. ನಾನು ಹೇಳಿದ್ದನ್ನೆಲ್ಲ ಒಬ್ಬನಿಗೆ ಕಂಡುಬರ್ತಿತ್ತು, ಅವ್ರು ಎಲ್ಲಿದೆ ವಸ್ತು ಈಗ ನೋಡಿ ಹೇಳ್ತಾನೆ, ಕೈ ನೋಡಿ ಹೇಳ್ತಾನೆ, ಎಲ್ಲಿದೆ ಅಂತ ಈಗಲೂ ನೋಡಿ ಹೇಳ್ತಾನೆ. ಅವನ ಮಾತ್ರ ನೋಡಿದ್ದೀನಿ, ನಾನು ನೋಡಿದೆ ಮಾತಾಡಿದೆ. ಅವ್ರು ನೋಡಿ ಈ ಕೈಯಿಂದ ಇಟ್ಕೊಳ್ತಾನೆ ಅಥವಾ ಏನು ಪುಸ್ತಕ ಇಟ್ಕೊಳ್ತಾನೆ, ಯಾವುದೇ ಒಂದು ಇಂಥದ್ದು ಯಾವುದೇ ಒಂದು ಇಟ್ಕೊಂಡು ಆ ಕಂಡು ಬರ್ತಾ ಇದೆ ಹೇಳ್ತಾ, ಈಗ ಕಂಡು ಬರ್ತಾ ಇದೆ, ಈಗ ಅಲ್ಲಿ ಹೋಗ್ತಾ ಇದ್ದಾನೆ, ಈಗ ಅಲ್ಲಿದ್ದಾನೆ ಎಲ್ಲ ಹೇಳ್ತಾನೆ. ಹಾಗೆ ಅವ್ರು ಹೇಳ್ತಾನೆ,
ಹಾಗೆ ಎಷ್ಟೆಷ್ಟು ಮನಸ್ಸು ಶುದ್ಧವಾಗ್ತದೋ ಅಷ್ಟು ಭಗವಂತನ ಲೀಲಾ ಮಹಿಮಾ ಸಿದ್ಧ ತತ್ವ ಎಲ್ಲ ತಾನೇ ದರ್ಶನಕ್ಕೆ ಬರುತ್ತದೆ ಎಂದು ಹೇಳಿದೆ. ಇನ್ನು ಇವೆ ಶ್ಲೋಕಗಳು ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಹಾಂ, 26 ಶ್ಲೋಕ ಆಯಿತು.